ಪ್ರಾರ್ಥನೆಯನ್ನು ಮಾಡೋಣ. ದೇವರು ನಮ್ಮ ಸಂಗಡ ಮಾತಾಡೋದಕ್ಕೆ, ಆತನ ಪರಲೋಕ ರಾಜ್ಯದ ರಹಸ್ಯಗಳನ್ನು ನಮಗೆ ಹೇಳಿಕೊಡೋದಕ್ಕೆ, ಪ್ರತಿಯೊಂದು ಸಂಗತಿಯನ್ನು ದೇವರು ಮಾಡಿಕೊಡೋದಕ್ಕೆ ಸಭಿಕರೆಲ್ಲರೂ ಪ್ರಾರ್ಥನೆ ಮಾಡಿರಿ. ಪರಿಶುದ್ಧವುಳ್ಳ ತಂದೆಯಾದ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಇಂದಿನ ಸತ್ಯವೇದ ತರಬೇತಿಯನ್ನು ನಮಗಾಗಿ ನೀನು ಆಶೀರ್ವಾದ ಮಾಡಿಕೊಡು. ಪರಲೋಕ ರಾಜ್ಯದ ಬಗ್ಗೆ ನಮಗೆ ಹೇಳ್ಕೊಳ್ತಾ ಬರ್ತಾ ಇದ್ದೀರಿ ಸ್ತೋತ್ರ. ಇನ್ನು ಸ್ಪಷ್ಟವಾಗಿ ನಮಗೆ ನಿನ್ನ ವಾಕ್ಯದ ಮೂಲಕ ನಮಗೆ ತಿಳಿಸಿ, ನಮ್ಮ ಆತ್ಮೀಕ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಇರೋದಕ್ಕೆ ನಾವು ಹೆಂಗೆ ನಡಿಬೇಕು, ಏನು ಮಾಡಬೇಕು ಎಲ್ಲವನ್ನೇ ನಮಗೆ ನೀವು ಹೇಳ್ಕೊಡ್ಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಸಂಗಡ ಇದ್ದು ನೀನು ನಡೆಸು. ಇನ್ನು ನಾಮ ಮಾತ್ರ ಇವತ್ತು ಮಹಿಮೆ ಆಗಲಿ. ಪ್ರತಿಯೊಬ್ಬ ಹೃದಯದಲ್ಲಿ ಈ ವಾಕ್ಯಗಳು ನೆರೆಯಾಗಿ ನಿಂತ್ಕೊಂಡು ನಿನ್ನ ರಾಜ್ಯದ ಸುವಾರ್ತೆಯನ್ನು ಇನ್ನು ಅನೇಕ ಜನರಿಗೆ ನಾವು ತಗೊಂಡು ಹೋಗೋದಕ್ಕೆ ನಮಗೆ ಸಹಾಯ ಮಾಡು. ಇಲ್ಲಿ ಬಂದಿರೋ ಎಲ್ಲರನ್ನೂ ನೀನು ಆಶೀರ್ವಾದ ಮಾಡು. ವಿಶೇಷವಾಗಿ ನನ್ನ ಮನೆ ಮಾಡಿ ನೀನು ಮಾತಾಡು. ಪರಲೋಕರಾದ ಸಂಗತಿಯ ಮಾತುಗಳು ನಮ್ಮೊಟ್ಟಿಗೆ ಪ್ರಕಟವಾಗಿರಲಿ. ಎಲ್ಲವೂ ನಿನ್ನ ಕೈಲಿ ಒಪ್ಪಿಸಿಕೊಡ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್. ಪರಲೋಕ ರಾಜ್ಯದ ಬಗ್ಗೆ ನಾವೆಲ್ಲರೂ ಪ್ರತಿ ವಾರ ಈ ಸತ್ಯವೇದ ತರಬೇತಿಯಲ್ಲಿ ನಾವು ಕೇಳ್ಕೊಂತ ಬರ್ತಾ ಇದ್ದೇವೆ. ಈ ಪರಲೋಕ ರಾಜ್ಯದ ಸಂಗತಿ ಬಂದ್ಬಿಟ್ಟು ಬಹಳ ವಿಶೇಷವಾದದ್ದು. ಏನೇ ಬಹಳ ವಿಶೇಷವಾದದ್ದು ಇದು, ಎಲ್ಲರಿಗೆ ಕೊಡಲ್ಪಟ್ಟಿಲ್ಲ, ಅದು ಕೆಲವರಿಗೆ ಮಾತ್ರ ಕೊಡಲ್ಪಟ್ಟಿದೆ. ಅದಕ್ಕೆ ಒಂದು ವಾಕ್ಯವನ್ನು ಓದೋಣ. ಮತ್ತಾಯನ ಬರೆದ ಸುವಾರ್ತೆ 13:11. Matthew 13:11. ಅದಕ್ಕಾತನು ಅವರಿಗೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ. ನೋಡ್ರಿ, ಪರಲೋಕ ರಾಜ್ಯದ ಗುಟ್ಟುಗಳನ್ನ, ಏನೇ ಗುಟ್ಟುಗಳನ್ನು ತಿಳಿಯುವ ವರಗಳ ದೇವರು ನಿಮಗೆ ಕೊಟ್ಟಿದ್ದಾರೆ. ಏನಂದ್ರೆ ಏನೇ ಏನ್ ಕೊಟ್ಟಿದ್ದಾರೆ ದೇವರು? ಈ ರಿಪ್ಲೈಡ್, ದ ಕಿಂಗ್ಡಮ್ ಆಫ್ ಸೀಕ್ರೆಟ್ಸ್ ಆಫ್ ದ ಕಿಂಗ್ಡಮ್, ದ ನಾಲೆಜ್ ಆಫ್ ದ ಸೀಕ್ರೆಟ್ಸ್ ಆಫ್ ದ ಕಿಂಗ್ಡಮ್ ಆಫ್ ಹೆವನ್ ಹ್ಯಾಸ್ ಬಿನ್ ಗಿವನ್ ಟು ಯು ಬಟ್ ನಾಟ್ ಟು ದೆಮ್. ಆಮೆನ್. ಯಾರಿಗೆ ಕೊಡಲ್ಪಟ್ಟಿದೆ ಪರಲೋಕ ರಾಜ್ಯದ ರಹಸ್ಯಗಳು? ಅನ್ಯ ಜನರಲ್ಲ. ಓಕೆ, ದೇವರು ನಮಗೆ ಕೊಟ್ಟಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ? ನಮಗೆ ಕೊಟ್ಟಿದ್ದಾರೆ. ಅಂದ್ರೆ ನಾವೇ ಭಾಗ್ಯಶಾಲಿಗಳು. ಆಮೆನ್. ಎಷ್ಟು ಚೆನ್ನಾಗಿದೆ ನೋಡ್ಬೋದು ಭಗವಂತೆ. ಈ ರಿಪ್ಲೈ, ಅದಕ್ಕಾತನು ಅವರಿಗೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ. ದ ನಾಲೆಜ್ ಆಫ್ ದ ಸೀಕ್ರೆಟ್ಸ್ ಆಫ್ ದ ಕಿಂಗ್ಡಮ್ ಆಫ್ ಹೆವನ್. ಪರಲೋಕ ರಾಜ್ಯದ ಎಲ್ಲಾ ವಿವರಣೆಗಳು, ಎಲ್ಲ ಅರಿವುಗಳು, ಆ ನಿಯಮಗಳು, ನಿಯಮಗಳನ್ನ ತಿಳ್ಕೊಳ್ಳುವ ಒಂದು ವರ ದೇವರ ಸಭೆಗೆ ದೇವ್ರು ಕೊಟ್ಟಿದ್ದಾರೆ. ರೈಟ್? ಎಲ್ಲಾರು ಕೊಟ್ಟಿಲ್ಲ. ನಾಟ್ ಫಾರ್ ದೇಮ್ ಅಂತ ಬರೋದು, ಅವ್ರಿಗಲ್ಲ. ಹಿಂಗ್ ಬರೀದಪ್ಪ ಅವರಿಗೆ ಅಲ್ಲ. ಓದಲಿ. ಅದಕ್ಕಾತನು ಅವರಿಗೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ, ಅವರಿಗೆ ಕೊಟ್ಟಿಲ್ಲ. ಅವರಿಗೆ ಕೊಟ್ಟಿಲ್ಲ, ಅನ್ಯ ಜನರಿಗೆ ಕೊಟ್ಟಿಲ್ಲ, ಅಥವಾ ಇವತ್ತು ಚರ್ಚಿಗೆ ಯಾರು ಬಂದಿಲ್ಲ ಬೈಬಲ್ ಸ್ಟಡಿಗೆ, ಅವರಿಗೆ ಕೊಟ್ಟಿಲ್ಲ, ಬಂದಿರೋರಿಗೆ ಕೊಟ್ಟಿಲ್ಲ. ಅಂದ್ರೆ ಯಾರು ಭಾಗ್ಯಶಾಲಿ? ಈಗ ನಾವೇ ಭಾಗ್ಯಶಾಲಿ. ಇದು ಎಂತ ಇದು ಸಂಗತಿ? ಇದು ಇಟ್ ವಾಸ್ ಎ ಮಿಸ್ಟ್ರಿ, ಸೀಕ್ರೆಟ್ ಮಿಸ್ಟ್ರೀಸ್, ಗುಟ್ಟು. ಈ ಗುಟ್ಟಾದ ಸಂಗತಿಗಳನ್ನ ದೇವರು ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಸೀಕ್ರೆಟ್ಸ್ ಎಲ್ಲ ಯಾರಿಗೆ ಹೇಳ್ತಾರೆ ಹೇಳಿ ನೋಡೋಣ. ಈಗ ನೀವಾದ್ರೆ ಸೀಕ್ರೆಟ್ ಯಾರಿಗೆ ಹೇಳ್ತೀರ? ಗುಟ್ಟಲ್ಲ, ಯಾರಿಗೆ? ಎಲ್ಲಾ ಫ್ರೆಂಡ್ಗೂ ಹೇಳಲ್ಲ ನಾವು, ಬಹಳ ಕ್ಲೋಸ್ ಆಗಿರೋರಿಗೆ, ಆತ್ಮಿಕ ನಂಬಿಕೆ ಉಳ್ಳವ್ರಿಗೆ. ನೀವು ಯಾರ ಮೇಲೆ ನಂಬಿಕೆ ಇಡ್ತೀರೋ ಅವ್ರಿಗೆ ಮಾತ್ರ ಏನ್ ಮಾಡ್ತೀರ ನಿಮ್ಮ ಸೀಕ್ರೆಟ್ ಅನ್ನ ಹೇಳ್ತೀರ, ಹೌದಾ ಇಲ್ವೋ? ಅಂದ್ರೆ ದೇವರ ನಮಗೆ ಇದನ್ನ ಕೊಟ್ಟಿದ್ದಾನೋ ಅಂದ್ರೆ ನಮ್ಮನ್ನ ಯಾವ್ದಾರ ಅವ್ರು ನೆನ್ಸ್ಕೊಂಡಿದ್ದಾರೆ. ಅರ್ಧ ಇದೆಯಾ? ನಮಗೆ ಈ ಸಂಗತಿಯನ್ನ, ಪರಲೋಕ ರಾಜ್ಯ ಸಂಗತಿಗಳನ್ನ, ಇದರ ಗುಟ್ಟುಗಳನ್ನ ನಮಗೆ ಕೊಡ್ತಾ ಇದ್ರು ಅಂದ್ರೆ ನಮ್ಮನ್ನ ಯಾವ ಸ್ಥಾನದಲ್ಲಿ ದೇವ್ರು ಇಟ್ಟಿದ್ದಾರೆ? ನಾವು ದೇವ್ರನ್ನ ಇಟ್ಟಿರೋ ಸ್ಥಾನ ಅಲ್ಲ, ದೇವರು ನಮ್ಮನ್ನ ಯಾವ ಸ್ಥಾನದಲ್ಲಿ ಇಟ್ಟು ಇದನ್ನ ಜವಾಬ್ದಾರಿಯಾಗಿ ನಮಗೆ ಕೊಟ್ಟಿದ್ದಾರೆ. ಅಂದ್ರೆ ನಾವು ಎಷ್ಟು ದೇವರಿಗೆ ಮುಖ್ಯವಾಗಿದ್ದೇವೆ ನೋಡಿ. ಓಕೆ,
ಈ ಮಿಸ್ಟ್ರೀಸ್ ಅವ್ರಿಗೆ ಕೊಡ್ಲಿಲ್ಲ, ಬೇರೆಯವ್ರಿಗೆ ಕೊಡ್ಲಿಲ್ಲ, ನಮಗ್ ಕೊಟ್ಟಿದ್ರ ಅಂದ್ರೆ ನಾವು ಎಷ್ಟು ಭಾಗ್ಯಶಾಲಿ, ಎಷ್ಟು ದೇವರಿಗೆ ನಾವು ಸಂತೋಷವಾಗಿರ್ಬೇಕು. ಉದಾಹರಣವಾಗಿ ನಮ್ಮ ಊರಿನ ಎಮ್ ಎಲ್ ಎ ಬಂದ್ಬಿಟ್ಟು ನಮ್ಮನ್ನು ಕರೆದು ಅವ್ರದ್ದು ಯಾವುದೋ ಪರ್ಸನಲ್ ಒಂದು ಸೀಕ್ರೆಟ್ನ ನಿಮ್ಗೆ ಹತ್ರ ಹೇಳ್ತಾರಂದ್ರಿ, ಆವಾಗ ನಿಮ್ಗೆ ಏನು ಅನಿಸ್ತದೆ? ಅವರು ನನ್ನ ಮೇಲೆ ಎಷ್ಟು ಮರ್ಯಾದೆ ಇದ್ದಾರೆ, ಅವ್ರು ನನ್ನ ಮೇಲೆ ಎಷ್ಟು ನಂಬಿಕೆ ಇದ್ದಾರೆ. ಅವ್ರು ನಿಮ್ಮ ಹತ್ರ ಕ್ಲೋಸ್ ಆಗಿದ್ರೆ ಮಾತ್ರ ಅವ್ರ ಸೀಕ್ರೆಟನ್ನು ನಮ್ಮ ಹತ್ರ ಹೇಳೋದಕ್ಕೆ ಸಾಧ್ಯ. ಆಮೇನ್. ಈಗ ಅದೇ ಥರನೇ ಈಗ ನಾವು ದೇವ್ರ ಹತ್ರ, ದೇವರು ನಮ್ಮ ಹತ್ರ ಕ್ಲೋಸ್ ಆಗಿದ್ರೆ ಮಾತ್ರ ದೇವ್ರು ಏನು ಮಾಡೋಕ್ಕಾಗತ್ತೆ, ನಮ್ಮ ಅವರ ಸೀಕ್ರೆಟ್ ಎಲ್ಲ ನಮ್ಗೆ ಹೇಳ್ಕೊಡ್ತಾರೆ. ಅದೇ ರೀತಿಯಾಗಿ ನಮ್ಮ ಸೀಕ್ರೆಟ್ ಎಲ್ಲ ಏನ್ ಮಾಡ್ತೀವಿ ನಾವು ಅವ್ರ ಹತ್ರ ಹೇಳಕ್ ಸಾಧ್ಯ. ಆಮೇನ್. ಈ ಪರಲೋಕ ರಾಜ್ಯನು ಹಂಗೆ ಈ ರಾಜ್ಯದ ಸೀಕ್ರೆಟ್ ಅನ್ನ ಗುಡ್ಡುಗಳನ್ನ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಮೇಲೆ ದೇವರು ಎಷ್ಟು ಮರ್ಯಾದೆ ಇಟ್ಟಿದ್ದಾರೆ, ಎಷ್ಟು ಘನತೆ ಇಟ್ಟಿದ್ದಾರೆ, ಎಷ್ಟು ನಂಬಿಕೆ ಇಟ್ಟಿದ್ದಾರೆ. ಈಗ ಸೀಕ್ರೆಟ್ ಬಂದ್ಬಿಟ್ಟು ಎಂತ ಜನರ ಹತ್ರ ಹೇಳ್ತಾರೆ, ಒಂದು ಫ್ರೆಂಡ್, ಇನ್ನೊಂದು ನಂಬಿಕೆ ಉಳ್ಳವ್ರು. ಯಾಕಂದ್ರೆ ಈ ಸೀಕ್ರೆಟ್ ಬೇರೆಯವ್ರಿಗೆ ಗೊತ್ತಾಗಬಾರ್ದಲ್ಲ, ಹೌದಾ? ಇವ್ ನಂಬಿಕಸ್ತನಾಗಿರ್ತಾನಂತ ಹಂಗೆ ಆ ನಂಬಿಕೆಯಲ್ಲಿ ಅವ್ರು ಹೇಳ್ತಾರೆ. ಆದ್ರೆ ಇಲ್ಲಿ ದೇವರ ರಾಜ್ಯದ ಈ ಗುಟ್ಟುಗಳನ್ನ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ನಾವು ಎಷ್ಟು ಭಾಗ್ಯಶಾಲಿಯಾಗಿ, ಎಷ್ಟು ನಂಬಿಕಸ್ತರಾಗಿ ಅದರಲ್ಲಿ ಹೇಳಿರುವ ಸಂಗತಿಗಳನ್ನ ನಾವು ಹೇಳಬೇಕಾಗಿದೆ. ಆಮೆನ್. ಇನ್ನೊಂದು ವಾಕ್ಯ ಓದಪ್ಪ, 4 ಮಾರ್ಕನ 4:11. ಆತನು ಅವರಿಗೆ ದೇವರ ರಾಜ್ಯದ ಗುಟ್ಟು ನಿಮಗೆ ಕೊಟ್ಟಿದೆ. ದೇವರ ರಾಜ್ಯದ ಗುಟ್ಟು ನಿಮಗೆ ಕೊಟ್ಟಿದೆ. ಹೊರಗಿನವರಿಗೆ ಎಲ್ಲವೂ ಸಾಮ್ಯದ ಮರೆಯಲ್ಲಿದೆ. ನೋಡ್ರಿ, ಹೊರಗಿನವ್ರಿಗೆ ಬರೀ ಸಾಮ್ಯ ಆದ್ರೆ ಅದು ಕಥೆ ರೂಪವಾಗಿ ಹೇಳ್ಕೊಳ್ತಾ ಹೋಗದೆ, ಅಂದ್ರೆ ನಮಗೆ ಡೈರೆಕ್ಟ್ ಆಗಿ ದೇವರ ರಾಜ್ಯದ ಗುಟ್ಟುಗಳನ್ನ ದೇವರು ನಮಗೆ ಕೊಟ್ಟಿದ್ದಾರೆ. 4:11. ಓಕೆ, ಇಂಗ್ಲಿಷ್ ಅಲ್ಲಿ ಏನಿದೆ ನೋಡೋಣ. ಹಿ ಟೋಲ್ಡ್ ದೆಮ್ ದಿ ಸೀಕ್ರೆಟ್ ಆಫ್ ಕಿಂಗ್ಡಮ್ ಹ್ಯಾಸ್ ಗಿವನ್ ಟು ಯು, ಬಟ್ ಟು ದೋಸ್ ಹೂ ಔಟ್ಸೈಡ್ ಎವ್ರಿಥಿಂಗ್ ಇಸ್ ಸೆಟ್ ಇನ್ ದ ಪ್ಯಾರಬಲ್ ಸೋ ದಟ್. ಎಲ್ಲರೂ ಸುಮ್ಮನೆ ಕಥೆ ರೂಪವಾಗಿ ಜನರಿಗೆ ಹೇಳ್ತಾ ಇದ್ರು, ಆದ್ರೆ ಡೈರೆಕ್ಟ್ ಆಗಿ ಪರಲೋಕ ರಾಜ್ಯ ಹಿಂಗೆ ಈ ತರನೇ ಇರತ್ತಂತ ಹೇಳ್ಕೊಟ್ಟಿದ್ದು ಯಾರಿಗಪ್ಪ ಅಂದ್ರೆ ಅವರು ಆದುಕೊಂಡ ಜನಾಂಗಕ್ಕೆ. ಯಾರ ಮೇಲೆ ದೇವರಿಗೆ ನಂಬಿಕೆ ಇತ್ತೋ ಅವರಿಗೆ ಮಾತ್ರ ಈ ರಾಜ್ಯದ ಗುಟ್ಟುಗಳನ್ನ ಅವ್ರು ಹೇಳ್ಕೊಟ್ಟಿದ್ದಾರೆ. ಆಮೆನ್. ಓಕೆ, ಆ ಒಂದು ಪಟ್ಟಿಯಲ್ಲಿ ನಾವು ಬರ್ತೇವೆ ಈಗ. ಆಮೆನ್. 2000 ವರ್ಷಗಳಾಗಿ ಎಷ್ಟೋ ಜನರ ಹತ್ರ ಈ ಸೀಕ್ರೆಟ್ ಅನ್ನ ದೇವ್ರು ಹೇಳಿದ್ದಾರೆ, ಪರಲೋಕ ರಾಜ್ಯದ ಸಂಗತಿಗಳನ್ನ. ಈಗ 21ನೇ ಶತಮಾನದಲ್ಲಿ ಇರುವ ನಮಗೆ ಏನ್ ಮಾಡಿದ ದೇವರು, ಈ ಒಂದು ವರವನ್ನ ಗಿಫ್ಟ್ ಅನ್ನ ಕೊಟ್ಟಿದ. ಏನಂದ್ರೆ ಹೆಚ್ಚಿನ ಸಂತೋಷ ಪಡ್ತೀರ, ನಮ್ಮ ಮೇಲೆ ದೆಮ್ಮನ ಆರಿಸ್ಕೊಂಡು ನಮಗೆ ಈ ಒಂದು ಸೌಭಾಗ್ಯವನ್ನ ಕೊಟ್ಟಿದ್ದಾರಂದ್ರೆ ನಾವ್ ಎಷ್ಟು ಭಾಗ್ಯಶಾಲಿ. ನಾವು ಇದನ್ನ ನೆನೆಸಿ ನಾವು ಪ್ರತಿದಿನ ಸಂತೋಷ ಪಡ್ಬೇಕು, ಆನಂದ ಪಡ್ಬೇಕು. ದೇವರೇ, ನಿನ್ನ ರಾಜ್ಯದ ಸುವಾರ್ತೆಯನ್ನು ನನಗೆ ಹೇಳಿದಕ್ಕಾಗಿ ಸ್ತೋತ್ರ. ಅಪ್ಪ, ನಿನ್ನ ಗುಟ್ಟುಗಳನ್ನ ನನಗೆ ತಿಳಿಯಪಡಿಸಿದ ಸ್ತೋತ್ರ. ನನ್ನ ಮೇಲಿಟ್ಟಿರುವ ನಂಬಿಕೆಗಾಗಿ ಸ್ತೋತ್ರ. ನನ್ನ ಮೇಲಿಟ್ಟಿರುವ ಪ್ರೀತಿಗಾಗಿ ಅಥವಾ ನನ್ನ ಮೇಲಿಟ್ಟಿರುವ ಜವಾಬ್ದಾರಿಗಾಗಿ ನಿನಗೆ ಸ್ತೋತ್ರ ಅಂತ ನಾವು ಪ್ರತಿನಿತ್ಯ ದೇವರಿಗೆ ಕೃತಜ್ಞತೆಯನ್ನು ಮಾಡುವುದಾಗಿ ಇದ್ದು ಈ ರಾಜ್ಯದ ಸುವಾರ್ತೆಯ ಇತರರಿಗೆ ನಾವು ಹೋಗಿ ಹೇಳಬೇಕಿದೆ. ಇವತ್ತು ಬಹಳ ಮುಖ್ಯವಾದ ಸಂಗತಿಯನ್ನ ಈ ಪರಲೋಕ ರಾಜ್ಯದ ಬಗ್ಗೆ ನಾನು ಹೇಳ್ಕೊಡ್ತೇನೆ. ಈಗ ಪರಲೋಕ ರಾಜ್ಯದಲ್ಲಿ ಯಾರೆಲ್ಲ ಹೋಗ್ತಾರೆ, ಯಾರೆಲ್ಲ ಹೋಗಲ್ಲ ಎಂಬ ಎರಡು ಸಂಗತಿ ಬಗ್ಗೆ ಸತ್ಯವೇದದಲ್ಲಿ ಇವತ್ತು ಪೂರ್ತಿ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮ್ ಅಲ್ಲಿ ನಾವು ಇದನ್ನ ನೋಡೋಣ. ಯಾರು ಹೋಗ್ತಾರೆ, ಯಾರು ಹೋಗಲ್ಲ. ಆಮೆನ್. ಈಗ ಇಂಪಾರ್ಟೆಂಟ್ ಏನೆ, ಎಲ್ಲಾರು ಹೋಗ್ತಾರಂತ ಎಲ್ಲಾರು ತಿಳ್ಕೊಂಡಾರೆ, ಎಲ್ಲಾರು ಹೋಗಲ್ಲ ಅಂತ ಕೆಲವರು ಏನ್ ಮಾಡ್ತಾರೆ, ಅನ್ಯ ಜನರು ಅವರು ಇವರು ನಾವೆಲ್ಲ ತಿಳ್ಕೊಂಡಿದ್ದೀವಿ. ಈಗ ಈ ವಾಕ್ಯದ ಮೂಲಕ ಕೆಲವೊಂದು ವಾಕ್ಯ ಓದೋ ಮೂಲಕ ಅದ್ರ ಮೂಲಕ ನಾವು ಅನೇಕ ಆತ್ಮೀಕ ಒಂದು ಸಂಗತಿ ಯಾರು ಹೋಗ್ತಾರೆ ಹೋಗಲ್ಲ ಅನ್ನೋದನ್ನ ತಿಳ್ಕೊಳ್ಳೋಣ. ಮತ್ತಾಯ್ದು ಬರೆದ ಸ್ವಾರ್ಥ 5:3. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನೋಡ್ರಿ, ಯಾರ್ದು ಪರಲೋಕ ರಾಜ್ಯ? ಆತ್ಮದಲ್ಲಿ ಧನ್ಯರಾಗಿರೋರು. ಆಮೇಲೆ ಆತ್ಮದಲ್ಲಿ ಬಡವರಾಗಿರೋರು ಧನ್ಯರು.
ಓಕೆ ಬಟ್ ಅವ್ರನ್ನ ಕನ್ನಡದ ಇಂಗ್ಲಿಷ್ ಅಲ್ಲಿ ಪೂವರ್ ಇನ್ ಸ್ಪಿರಿಟ್, ಆ ಪೂವರ್ ಅಂದ್ರೆ ಆ ದೀನತೆ, ತಾಳ್ಮೆ, ಪ್ರೀತಿ, ತಗ್ಗಿಸುವಿಕೆ, ಈ ಎಲ್ಲಾ ಸರ್ವ ಆತ್ಮಿಕ ಫಲದ ಗುಣಗಳು ನಮ್ಮಲ್ಲಿ ಇರಬೇಕು. ಸೊ ಇದರಲ್ಲಿ ಇಟ್ಕೊಂಡು ನಾವು ಮುಂದೆ ಹೋಗುವಾಗ ನಾವು ಧನ್ಯರು. ಓಕೆ, ನಾವು ಇದರಲ್ಲಿ ಧನ್ಯರು. ಈ ತಗ್ಗಿಸುವಿಕೆ, ಈ ಪ್ರೀತಿ, ಈ ಆತ್ಮನು ನಮ್ಮೊಳಗೆ ಬಂದಾಗ ನಮ್ಮ ಲೈಫು, ನಮ್ಮ ಕ್ಯಾರೆಕ್ಟರ್, ನಮ್ಮ ಗುಣ, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಭಾವನೆ, ನಮ್ಮ ಎಲ್ಲಾ ಚಟಗಳು ಬದಲಾವಣೆ ಆಗತ್ತೆ, ಹೆಮ್ಮೆ ಹೋಗುತ್ತೆ. ಪವಿತ್ರಾತ್ಮನು ಬಂದಾಗ ಹೆಮ್ಮೆ, ಪ್ರೌಡ್ನೆಸ್ ಇದೆಲ್ಲ ಹೋಗಿ ನಮ್ಮೊಳಗೆ ಆ ತಾಳ್ಮೆಯ ದೀನತೆಯಿಂದ ನಮಗೆ ಬರುವಾಗ ನಾವು ಧನ್ಯರಾಗ್ತೇವೆ. ಯಾಕೆ ಧನ್ಯರಾಗ್ತೇವೆ? ಅವಾಗ ತಾನೇ ದೇವರ ರಾಜ್ಯವೊಳಗೆ ನಾವು ಎಂಟ್ರ್ ಆಗೋದಕ್ಕೆ. ಆಮೇನ್. ಇನ್ನು ಯಾರು ಎಂಟ್ರ್ ಆಗ್ತಾರೆ ಪರಲೋಕ ರಾಜ್ಯವೊಳಗೆ ಹೋಗ್ತಾರೆ? ಐದನೇ ಅಧ್ಯಾಯ 11ನೇ ವಾಕ್ಯವನ್ನು, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಯಾರ ರೀತಿ ನೀತಿ ನಿಮಿತ್ತ ಹಿಂಸೆಗಳನ್ನ ಅನುಭವಿಸುವುದು ಧನ್ಯರು. ಏಮೇನಂದ್ರೆ ಈಗ ಯೇಸುವಿನ ಹೆಸರು ಮೇಲೆ ನೀವು ಕಷ್ಟಪಟ್ಟರೆ ನೀವು ಧನ್ಯರು. ಈ ಧನ್ಯರಿಗೆ ಏನ್ ಸಿಗತ್ತೆ ದೊಡ್ಡ ಭಾಗ್ಯ ಅಂದ್ರೆ ಪರಲೋಕ ರಾಜ್ಯಕ್ಕೆ ಹೋಗೋದಿಕ್ಕೆ. ಏಮೇನಂದ್ರೆ ಹೆಚ್ಚಿನ ಸಂತೋಷ ಪಡ್ತೀರಾ? ಈಗ ನಮಗಾಗುವ ಹಿಂಸೆ ಒಳ್ಳೇದಕ್ಕೋ ಕೆಟ್ಟದಕ್ಕೋ? ಓಕೆ, ನೀತಿಗಾಗಿ ಹಿಂಸೆ ಪಟ್ಟರೆ ಒಳ್ಳೇದು, ನಾವೇ ಹೋಗಿ ಜಗಳ ಮಾಡ್ಕೊಂಡ್ರೆ ಅದು ಒಳ್ಳೇದಲ್ಲ. ಅರ್ಥಾಯ್ತಾ? ಈ ದೇವರ ವಾಕ್ಯವನ್ನು ನಡೆದು ಆ ವಾಕ್ಯಕ್ಕೆ ವಿರುದ್ಧವಾಗಿ ಜನರು ಎದ್ದು ಬರ್ತಾರೆ. ಬಂದು ಕಾರ್ಯಗಳು ಹೊಡೆಯುವಾಗ, ಬಡಿಯುವಾಗ, ತಿರಸ್ಕಾರ ಮಾಡುವಾಗ ನಮ್ಮ ಮನೆ ಬಿಟ್ಟು ತಳ್ಬೋದು, ಊರು ಬಿಟ್ಟು ತಳ್ಬೋದು, ಎಲ್ಲ ಮಾಡ್ಬೋದು. ಹಂಗಾದ್ರೂ ನಾವು ದೇವರಿಗಾಗಿ ನಾವು ನಿಂತ್ಕೊಂಡ್ರೆ ಅವನು ಧನ್ಯನು, ಅವಳು ಧನ್ಯನು. ಅವರು ಏನಾಗ್ತಾರೆ? ದೇವರ ರಾಜ್ಯ ಒಳಗೆ ಪ್ರವೇಶ ಮಾಡ್ತಾರೆ. ಏಮೇನಂದ್ರೆ ಅದೇ ತರ ನಾಲ್ಕನೇ ವಾಕ್ಯ ಓದ್ರಿ. ದುಃಖ ಪಡುವವರು ಧನ್ಯರು ಅವರು ಸಮಾಧಾನ ಹೊಂದುವರು. ದುಃಖ ಪಡುವವರು ಧನ್ಯರು ಅಂದ್ರೆ ದುಃಖ ಬರುತ್ತೆ. ದೇವರ ವಾಕ್ಯವನ್ನ ಹಾಗೆ ನಡೆಯುವಾಗ ಅನೇಕ ಸಾರಿ ನಮಗಾಗುವ ಹಿಂಸೆಗಳು, ಕಷ್ಟಗಳ ಮೂಲಕ ನಮ್ಗೆ ದುಃಖ ಬರುತ್ತೆ. ಆ ದುಃಖ ಪಡುವವರು ಯಾರೇ? ಧನ್ಯರು. ಅವ್ರು ಏನ್ ಮಾಡ್ತಾರೆ? ಸಮಾಧಾನ. ಅದು ಇಲ್ಲಿ ಮಾತ್ರ ಅಲ್ಲ, ಪರಲೋಕ ರಾಜ್ಯದಲ್ಲಿ ನಮ್ಗೆ ಏನಾಗುತ್ತೆ? ಸಮಾಧಾನ ಉಂಟಾಗುತ್ತೆ. ಐದನೇ ವಾಕ್ಯ, ಶಾಂತರು ಧನ್ಯರು ಅವರು ಭೂಮಿಗೆ ಬಾಧ್ಯರಾಗುವರು. ಶಾಂತರು, ಶಾಂತ ಮನಸ್ಸಿರ್ಬೇಕು. ಭೂಮಿಗೆ ಅವರು ಬಾಧ್ಯರಾಗುವುದು. ಈ ಭೂಮಿ ಮಾತ್ರ ಅಲ್ಲ, ಬರುವ ಹೊಸ ಭೂಮಿಯನ್ನು ನಾವು ಬಾಧ್ಯರಾಗ್ತೇವೆ. ಆಮೇಲೆ ಆಗ್ನೇ ವಾಕ್ಯ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು ಅವರಿಗೆ ತೃಪ್ತಿಯಾಗುವುದು. ಯಾವುದಕ್ಕಾಗಿ ನಾವು ಬಾಯಾರಿಕೆ ಪಡಬೇಕು? ಯಾವುದಕ್ಕಾಗಿ? ದೇವರ ನೀತಿಗಾಗಿ, ದೇವರ ರಾಜ್ಯಕ್ಕಾಗಿ, ದೇವರ ರಾಜ್ಯದ ನಿಯಮಗಳಿಗಾಗಿ ನಾವು ಬಾಯಾರಬೇಕು. ಅಂದ್ರೆ ಆ ಒಂದು ಒಟ್ಟೆ ಹಸಿವು ನಮ್ಗೆ ಇರಬೇಕು. ಅವರು ಧನ್ಯರು. ಏನಪ್ಪ ಅವರು ಧನ್ಯರು? ಅವ್ರು ಏನಾಗ್ತಾರೆ? ತೃಪ್ತಿ ಹೊಂದ್ತಾರೆ. ಈಗ ಯಾರಿಗೆ ದಾಹ ಇದೆಯೋ, ಭಯ ಆಗ್ತಾ ಇದೆಯೋ, ಅವ್ರಿಗೆ ಏನಾಗುತ್ತೆ? ಕುಡಿತಾರೆ. ಕುಡಿದ್ರೆ ಏನಾಗ್ತಾರೆ? ಅವ್ರು ತೃಪ್ತಿ ಹೊಂದ್ತಾರೆ. ದೇವರ ವಾಕ್ಯದ ಮೇಲೆ ನಾವು ದಾಹ ಉಳ್ಳವರಾಗಿ, ಬಾಯಾರಿದವರಾಗಿ ಅಥವಾ ಹಸಿದವರಾಗಿ ಇದ್ರೆ ಆ ದೇವರ ವಾಕ್ಯದ ಮೂಲಕ ನಮ್ಗೆ ಏನ್ ಸಿಗತ್ತೆ? ತೃಪ್ತಿ ಸಿಗತ್ತೆ. ಏಮೇನಂದ್ರೆ ಏಳನೇ ವಾಕ್ಯ, ಕರುಣೆ ಉಳ್ಳವರು ಧನ್ಯರು ಅವರು ಕರುಣೆ ಹೊಂದುವರು. ದೇವರ ರಾಜ್ಯದ ಮಕ್ಕಳು ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡಬೇಕಂತ ಇಷ್ಟಪಟ್ರೆ ನೀವು ಏನ್ ಮಾಡಬೇಕು? ಕರುಣೆಯನ್ನ ನೋಡಿಸ್ಬೇಕು. ನಿಮ್ಮ ಕೈಗಳಲ್ಲಿ ಏನಿರ್ಬೇಕು? ಕರುಣೆಯ ಚಟಗಳು ಇರಬೇಕು. ಏಮೇನಂದ್ರೆ ಈ ಕರುಣೆಯನ್ನು ನೋಡಿಸುವವರಿಗೆ ದೇವರ ಈ ಲೋಕದಲ್ಲಿ ಮತ್ತೆ ಪರಲೋಕದಲ್ಲಿ ಸಹ ಅವರು ಕರುಣೆಯನ್ನು ನೋಡಿಸ್ತಾರೆ. ಏಮೇನಂದ್ರೆ ಎಂಟನೇ ವಾಕ್ಯ, ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ನೋಡುವರು. ಏಮೇನ್. ಹೃದಯದಲ್ಲಿ ಏನಿರ್ಬೇಕು? ನಿರ್ಮಲವಾಗಿರ್ಬೇಕು. ಹೃದಯದಲ್ಲಿ ಶುದ್ಧ ಇರ್ಬೇಕು. ಶುದ್ಧ ಆಗಿದ್ದರೆ ಅವರು ದೇವರನ್ನು ನೋಡ್ತಾರೆ. ದೇವರು ಎಲ್ಲಿದ್ದಾರೆ? ಪರಲೋಕದಲ್ಲಿದ್ದಾರೆ. ಅವ್ರನ್ನ ನೋಡಬೇಕಂದ್ರೆ ಏನಿರ್ಬೇಕು? ನಮಗೆ ಹೃದಯದಲ್ಲಿ ಶುದ್ಧತೆ. ಒಂಬತ್ತನೇ ವಾಕ್ಯ, ಸಮಾಧಾನ ಪಡಿಸುವವರು ಧನ್ಯರು. ಧನ್ಯರು ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಈಗ ಏನ್ ಮಾಡ್ಬೇಕು? ದೇವರ ಮಕ್ಕಳು ಕೆಲಸ ಏನೇ? ಇವರು ಮನೆಯಲ್ಲಿ ಜಗಳ ಆಡಿದ್ರೆ ಏನ್ ಮಾಡ್ಬೇಕು? ನಾವು
ಸಮಾಧಾನ ಸಭೆಯಲ್ಲಿ ಜಗಳ ಮಾಡ್ಕೊಂಡ್ರೆ ಸಮಾಧಾನ ಮಾಡ್ಬೇಕು. ಊರಿವ ಬೆಂಕಿಯಲ್ಲಿ ಇನ್ನು ಏನ್ ಮಾಡ್ಬಾರ್ದು ನಾವು, ಏನೇನ್ ಹಾಕ್ಬಾರ್ದು ಏನಂದ್ರೆ ಇನ್ನೊಂದು ಆಶ್ಚರ್ಯ ಇದೆ. ಸಮಾಧಾನ ಮಾಡೋರು ಧನ್ಯರು, ಅವರೇ ಏನಾಗ್ತಾರೆ ದೇವರ ಮಕ್ಕಳು ಎಂದು ಎಣಿಸಲ್ಪಡ್ತಾರೆ. 11 ವಾಕ್ಯ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರು. ಈಗ ನೀತಿಯಿಂದ ಏನ್ ಮಾಡ್ಬೇಕು ನಾವು, ಹಿಂಸೆಯನ್ನ ತಡೆದುಕೊಂಡ್ರೆ ಧನ್ಯರು ಪರಲೋಕ ರಾಜ್ಯ ಅಂತವರದ್ದು. ಹೇಳಿದ್ರೆ ಅಂತವರದೇ ಅಭಿಮೌಲ್ಯ ವಾಕ್ಯ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದಿತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಬರುತ್ತೆ. ಲೋಕ ರಾಜ್ಯದಲ್ಲಿ ನಾವು ಎಂಟರ್ ಆಗ್ಬೇಕಂದ್ರೆ ಹೋಗ್ಬೇಕಂದ್ರೆ ಬಹಳ ಮುಖ್ಯವಾದ ಸಂಗತಿ ಏನು, ನಾವು ಈ ಲೋಕಕ್ಕೆ ಉಪ್ಪಾಗಿರ್ಬೇಕು. ರೈಟ್, ಉಪ್ಪು ತನ್ನ ಉಪ್ಪಿನ ಅಂಶವನ್ನ ಕಳ್ಕೊಂಡ್ರೆ ಅದು ಯಾವ್ದಕ್ಕೂ ಉಪಯೋಗ ಆಗದೆ ಅದನ್ನ ಏನ್ ಮಾಡ್ತಾರೆ ಎತ್ಕೊಂಡ್ ಬಂದೆ ಬೀದಿಗೆ ಹಾಕ್ತಾರೆ, ಹೊರಗಾಕ್ತಾರೆ. ಆದ ಕಾರಣ ದೇವರ ರಾಜ್ಯದ ಮಕ್ಕಳಿಗೆ ಮಕ್ಕಳಾಗಿರುವ ನಾವು ದೇವರ ರಾಜ್ಯದಲ್ಲಿ ಹೋಗ್ಬೇಕಂದ್ರೆ ನಾವು ಸಾಯೋ ಕೊನೆ ನಿಮಿಷವರೆಗೂ ಲೋಕಕ್ಕೆ ನಮ್ಮ ಮನೆಗೆ ಎಲ್ಲರಿಗೆ ಉಪ್ಪಾಗಿರ್ಬೇಕು. ಆಮೆನ್. ನಾವು ಉಪ್ಪಾಗಿಲ್ಲ ಅಂದ್ರೆ 100% ದೇವರ ರಾಜ್ಯ ಒಳಗೆ ಹೋಗಕ್ ಆಗಲ್ಲ. ಈಗ 14 ವಾಕ್ಯ ನೋಡಿ ಚೆನ್ನಾಗಿದೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪ ಸ್ತಂಭದ ಮೇಲೆ ಇಡುತ್ತಾರಷ್ಟೇ, ಆಗ ಅದು ಮನೆಯಲ್ಲಿ ಇರುವವರೆಲ್ಲರಿಗೆ ಬೆಳಕು ಕೊಡುವುದು. ಈಗ ಎರಡನೇ ಬಹಳ ಮುಖ್ಯವಾದ ಸಂಗತಿ ಏನಪ್ಪ ಅಂದ್ರೆ, ನಾವು ದೇವರ ರಾಜ್ಯದ ಮಕ್ಕಳಾಗಿ ದೇವರ ರಾಜ್ಯದ ಒಳಗೆ ಪ್ರವೇಶ ಮಾಡಬೇಕಂದ್ರೆ ನಾವು ಲೋಕಕ್ಕೆ ಬೆಳಕಾಗಿರ್ಬೇಕು. ಬೆಳಕು ಯಾವತ್ತೂ ಏನೋ ಒಂದು ಸ್ಟೂಲ್ ಕೆಳಗನೋ ಇಲ್ಲ ಕಾಟ್ ಕೆಳಗನೋ ಎಲ್ಲಿ ಇಡೋಲ್ಲ, ಅದು ಎಲ್ಲರೂ ಕಾಣಿಸುವ ಜಾಗದಲ್ಲಿ ಇಡ್ತಾರೆ. ಅಂದ್ರೆ ನಮ್ಮ ಜೀವನ ಎಲ್ಲರೂ ನೋಡೋ ರೀತಿಯಲ್ಲಿ ನಮ್ಮ ಜೀವನ ಇರಬೇಕು, ಬೆಳಕಾಗಿರ್ಬೇಕು. ಅನೇಕ ಜನರೇ ನಮ್ಮ ಬೆಳಕಿನ ನಿಮಿತ್ತ ದೇವರ ರಾಜ್ಯದೊಳಗೆ ಪ್ರವೇಶ ಮಾಡಬೇಕು. ಏನೇನಂದ್ರೆ ಅಲ್ಲಲ್ಲಯ್ಯ ನೋಡ್ರಿ, ಇನ್ನು ಭಯಂಕರ ಇದೆ 19 ವಾಕ್ಯ, ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಸಣ್ಣ ಸಣ್ಣ ಆಜ್ಞೆಗಳಿಗಾದರೂ ಒಂದನ್ನೂ ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವ. ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನಾಗಿ ಎನಿಸಲ್ಪಡ್ತಾನೆ ಯಾರೇ, ಯಾರು ಆಜ್ಞೆಗಳನ್ನ ಮೀರಿ ಅದರಂತೆ ನಡೆಯದೆ ದೇವರ ವಾಕ್ಯದಂತೆ ನಡೆಯದೆ ಅವನು ಇಷ್ಟ ಪ್ರಕಾರ ನಡೀತಾ ಇದ್ರೆ ಅವನು ಪರಲೋಕ ರಾಜ್ಯದಲ್ಲಿ ಚಿಕ್ಕವನಾಗಿ ಎನಿಸಲ್ಪಡ್ತಾನೆ. ಏನಂದ್ರೆ ಯಾರು ದೊಡ್ಡವನಾಗಿ ಎನಿಸಲ್ಪಡ್ತಾನೆ ಓದಪ್ಪ, ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೇ ಎನಿಸಲ್ಪಡ್ತಾನೆ. ಏನಂದ್ರೆ ಅಂದ್ರೆ ವಾಕ್ಯವನ್ನ ಕೇಳಿ ವಾಕ್ಯವನ್ನ ಹೇಳಿ ಅದರಂತೆ ನಡೆಯುವವರು ಪರಲೋಕ ರಾಜ್ಯದಲ್ಲಿ ದೊಡ್ಡವನಾಗಿ ಎನಿಸಲ್ಪಡ್ತಾರೆ. ಏನಂದ್ರೆ ಅದೈಲ್ವೋ, ಈಗ ಯಾರು ದೊಡ್ಡವನಾಗ್ಬೇಕು ಪರಲೋಕ ರಾಜ್ಯದಲ್ಲಿ ಎಷ್ಟು ಜನ ಹೋಗ್ಬೇಕಂತ ಆಸೆ ಪಡ್ತೀರಾ? ವಾಕ್ಯಕ್ಕೆ ನೀವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ನಿಮಗೆ ಈಗ ಹೇಳಲ್ಪಡಿರುವ ನಿಮಗೆ ದೇವರು ತಿಳಿಸಿರುವ ಈ ವಾಕ್ಯ ತಕ್ಕ ಹಾಗೆ ನಾವು ಕೇಳಿ ಅದರಂತೆ ನಡೆಯುವಾಗ ಮಾತ್ರ ನಾವು ದೇವರ ರಾಜ್ಯ ಒಳಗೆ ಎಂಟ್ರಿ ಆಗೋದಕ್ಕೆ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಇದೇ ರಾಜ್ಯದ ರಹಸ್ಯಗಳು ದೇವರು ನಮ್ ತಿಳಿಸ್ಕೊಡ್ತಾ ಇದ್ದಾರೆ. ಆನಂದದಿಂದ ಸ್ವೀಕಾರ ಮಾಡ್ಬೇಕು. ಓದಪ್ಪ 20 ವಾಕ್ಯ, ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರದಿ ಎಂದು ನಿಮಗೆ ಹೇಳುತ್ತೇನೆ. ಯಾರು ಎಂಟರ್ ಆಗಲ್ಲ, ಯಾರು ಹೋಗಲ್ಲ, ಯಾರು ಹೋಗಲ್ಲ, ಎಂಥವ್ರು ಹೋಗಲ್ಲ. ಅದೇನ್ ಬಂದ್ ನೋಡಿ ಎಷ್ಟು ಭಯಂಕರ ಇದೆ. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರದಿ. ಇದರ ಅರ್ಥ ಏನೇ,
ಇದರ ಅರ್ಥ ಏನು? ಪರಿಸರ ಮತ್ತು ಧರ್ಮಶಾಸ್ತ್ರಗಳು ಅವರ ತಿಳ್ಕೊಂಡಿರುವ ಪರಲೋಕ ರಾಜ್ಯದ ನಿಯಮಗಳಿಗಿಂತಲೂ ಹೆಚ್ಚಾಗಿ ನಾವು ತಿಳ್ಕೊಂಡಿರ್ಬೇಕು. ತಿಳ್ಕೊಂಡಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಅಂದ್ರೆ ಇವರೇ ಕಡಿಮೆನಾ? ಪರಿಸಾಯದ ಸದಕಾಯದ ಮತ್ತೆ ಶಾಸ್ತ್ರಿಗಳು ಸತ್ಯವೇದ ಇವ್ರು ಕಡಿಮೆನಾ? ಅವ್ರಿಗೆ ವಾಕ್ಯ ಕೊಟ್ಟಿಲ್ವಾ? ಪರಿಸಾಯದಂದ್ರೆ ಯಾರು ಸದಕಾಯದೆಲ್ಲ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಅವರು ಸತ್ಯವನ್ನು ಹಂಗ್ ತಿಳ್ಕೊಂಡವ್ರು, ಹಳೆ ಒಡಂಬಡಿಕೆಯನ್ನ ಧರ್ಮಶಾಸ್ತ್ರವನ್ನು ಅಷ್ಟು ಚೆನ್ನಾಗಿ ಅವರ ಮೈಂಡ್ ಅಲ್ಲಿ ಫಿಂಗರ್ ಟಿಪ್ಸ್ ಅಲ್ಲಿ ಇಟ್ಕೊಂಡಿರೋ. ಅಂದ್ರೆ ಸತ್ಯ ವೇದವನ್ನು ಅಷ್ಟು ಮೆಮೊರೈಸ್ ಮಾಡಿರೋ. ನೀವು ಹೇಳೋದಕ್ಕೆ ಮುಂಚೆನೆ ಅವ್ರು ಹೇಳ್ತಾರೆ, ಓ ಎತ್ತಪ್ಪ ಇದನ್ನ ನಂಬರ್ ಹೇಳಕ್ ಮುಂಚೆನೆ ಅವ್ರ ವಾಕ್ಯನ ಹೇಳೋರು, ಅದ್ರ ಅರ್ಥಗಳನ್ನೇ ಹೇಳ್ಕೊಡೋರು. ಈಗ ಅವ್ರಿಗಿಂತ ನಾವೇನ್ ಮಾಡ್ಬೇಕಂತೆ? ಹೆಚ್ಚಿನದವರಾಗಿ ಆಗ್ಲಿಲ್ಲ ಅಂದ್ರೆ, ಅಂದ್ರೆ ಅವ್ರಿಗಿಂತ ಹೆಚ್ಚಾಗಿ ನಾವು ತಿಳ್ಕೊಂಡು ಇಲ್ಲ ಅಂದ್ರೆ, ಅವ್ರಿಗಿಂತ ನಾವು ದೇವರ ವಾಕ್ಯವನ್ನು ಕೇಳಿರೋ ವಾಕ್ಯವನ್ನು ನಡೆದಿಲ್ಲ ಅಂದ್ರೆ, ನಾವು ದೇವರ ರಾಜ್ಯ ಒಳಗೆ ಏನಾಗಲ್ಲ, ಎಂಟರ್ ಆಗಲ್ಲ. ಇವರು ರಿಲಿಜಿಯಸ್ ಪೀಪಲ್, ಧಾರ್ಮಿಕ ಜನರು. ಯಾರು ಇವ್ರೆ? ಹೌದೇ, ಇವರು ಧಾರ್ಮಿಕ ಜನರೇ, ಆತ್ಮಿಕ ಜನರಲ್ಲ ಇವರು. ಧಾರ್ಮಿಕ ಅಂದ್ರೆ ಇದು ಬುಕ್ ಅನ್ನು ಇಟ್ಕೊಂಡು ಅದನ್ನ ಹಿಂಬಾಲಿಸೋರು. ಆತ್ಮಿಕ ಜನರು ಅಂದ್ರೆ ಯಾರೇ? ಆತ್ಮದಲ್ಲಿ ದೇವ ವಾಕ್ಯನ ಕೇಳಿದ ನಡೆಯೋರು. ನಾವು ಈ ಧಾರ್ಮಿಕರನ್ನ ಜಯಿಸ್ಬೇಕಂದ್ರೆ ಆತ್ಮಿಕದಲ್ಲಿ ನಾವು ಮುಂದುವರಿಬೇಕು. ಆತ್ಮಿಕವಾಗಿನೇ ದೇವನ ಆರಾಧನೆ ಮಾಡ್ಬೇಕು. ದೇವರ ವಾಕ್ಯವನ್ನು ಓದುವಾಗ, ಕೇಳುವಾಗ, ಅದರಂತೆ ನಡೆಯೋದಕ್ಕೆ ಪ್ರಯತ್ನ ಪಡುವಾಗ, ಯಾವ್ದು ಡೂ ಬೈ ದ ಸ್ಪಿರಿಟ್, ಅದೇ ಸ್ಪಿರಿಚುವಲ್ ಅನ್ನೋದು. ಹಳೆ ಅವರಿಗೆ ಕಂಪ್ಲೀಟ್ಲಿ ಲಾ, ಅಲ್ಲಿ ಸ್ಪಿರಿಟ್ಗೆ ಜಾಗ ಇರಲಿಲ್ಲ, ಆತ್ಮನಿಗೆ ಜಾಗ ಇರಲಿಲ್ಲ. ಅವರೆಲ್ಲ ಯಾವ್ದನ್ನ ನೋಡಿ ಅವ್ರು ನಡೀತಾ ಇದ್ರು ಅಂದ್ರೆ, ಅವ್ರು ಬರೆದಿರುವ ಪುಸ್ತಕವನ್ನ ನೋಡಿ ಅವ್ರು ಬರೀತಾ ಇದ್ರು, ಜೀವನವನ್ನು ನಡೆಸ್ತಾ ಇದ್ರು, ಹಿಂಗೆ ನಡಿಬೇಕು, ಹಿಂಗೆ ನಡಿಬಾರ್ದಂತ. ಆದ್ರೆ ನಮಗ್ ಹಂಗಲ್ಲ, ನಮ್ಗೆ ಪುಸ್ತಕನು ಕೊಟ್ಟಿದೆ, ಜೊತೆಗೆ ಆತ್ಮನು ಕೊಡಲ್ಪಟ್ಟಿದೆ. ಅದೇ ಸತ್ಯ ಮತ್ತೆ ಆತ್ಮ. ಇವರು ಎಷ್ಟು ತಿಳ್ಕೊಂಡಿದ್ದಾರೋ ಅದಕ್ಕಿಂತ ಹೆಚ್ಚಾಗಿ ತಿಳಿಸಿಕೊಳ್ಳೋದು ಯಾರೇ? ಪವಿತ್ರಾತ್ಮನ. ಅಂದ್ರೆ ಆ ಪವಿತ್ರಾತ್ಮನ ಕೃಪೆಗಳಿಂದ, ವರಗಳಿಂದ ಸತ್ಯವನ್ನು ಇನ್ನು ಹೆಚ್ಚಾಗಿ ನಾವು ತಿಳ್ಕೊಳ್ಳುವಾಗಲೇ ನಾವು ಪರಲೋಕ ರಾಜ್ಯದಲ್ಲಿ ಹೋಗಕ್ ಸಾಧ್ಯ. ಅದು ಮಾತ್ರ ಅಲ್ಲ, ಆ ರೀತಿಯಾಗಿನೇ ನಾವು ನಡೆಯುವಾಗ ಮಾತ್ರ ನಾವು ಪರಲೋಕ ರಾಜ್ಯದಕ್ಕೆ ಹೋಗೋದಿಕ್ಕೆ ಸಾಧ್ಯ. ಏಮೇನಂದ್ರೆ ಎಷ್ಟು ಜನ ಪರಲೋಕ ರಾಜ್ಯ ಹೋಗ್ಬೇಕಂತ ಇಷ್ಟಪಡ್ತೀರ? ಅಂದ್ರೆ ಇವತ್ತಿಂದ ನಿಮ್ ಕೆಲ್ಸ ಏನಿರ್ಬೇಕು? ಹೆಚ್ಚಾಗಿ ವಾಕ್ಯವನ್ನ ತಿಳ್ಕೋಬೇಕು, ಹೆಚ್ಚಾಗಿ ವಾಕ್ಯವನ್ನ ಈಗ ಕಲ್ತಿರೋದಕ್ಕಿಂತ ನೀನ್ ಎಷ್ಟು ಕಲ್ತಿ ಇನ್ನೂ ಹೆಚ್ಚಾಗಿ ಕಲ್ತ್ಕೊಂಡು ಅದರಂತೆ ನಾವ್ ಏನ್ ಮಾಡ್ಬೇಕು? ನಡೆಯೋರಾಗಿರ್ಬೇಕು. ಅಮ್ಮ ಸುಮ್ನೆ ವಾಕ್ಯ ಓದೋದ್ರಲ್ಲಿ ಏನೂ ಇಲ್ಲ, ನಡಿಬೇಕು, ಹೇಳಿ ನಡಿಬೇಕು. ಆಮೇ ಅದರಂತೆ ಹಿಂಬಾಲಿಸ್ಬೇಕು. ಅದು ಹಿಂಬಾಲಿಸುವಾಗಲೇ ಕಾರ್ಯಗಳನ್ನ ಕ್ರಿಯೆಗಳ ಮೂಲಕ ದೇವರ ವಾಕ್ಯ ನೋಡಿಸುವಾಗ ಮಾತ್ರ ದೇವರ ರಾಜ್ಯ ಒಳಗೆ ನಮ್ಮಿಂದ ಎಂಟರ್ ಆಗೋದಕ್ಕೆ ಸಾಧ್ಯ. ಈ ಒಂದು ಅಧ್ಯಾಯ ಪೂರ್ತಿ ನೋಡ್ತದೆ ನೋಡ್ರಿ, 21ನೇ ವಾಕ್ಯ ಕೊಲೆ ಮಾಡಬೇಡ, 27ನೇ ವಾಕ್ಯ ವಿಭಚಾರ ಮಾಡಬೇಡ, 31ನೇ ವಾಕ್ಯ ಡೈವರ್ಸ್ ಮಾಡಬೇಡ, 33ನೇ ವಾಕ್ಯ ಏನ್ ಬರ್ತದೆ, ಅನ್ಯಾಯವಾಗಿ ಆಜ್ಞೆ ಮಾಡಬೇಡ, 38ನೇ ವಾಕ್ಯ ಮೊಯ್ ತಿರಿಸಬೇಡ, 38ನೇ ವಾಕ್ಯ ಮೊಯ್ ತಿರಿಸಬೇಡ, 43ನೇ ವಾಕ್ಯ ನಿನ್ನ ವೈರಿಗಳನ್ನ ಪ್ರೀತಿ ಮಾಡು. ಈ ರೀತಿಯಾಗಿ ಅಧ್ಯಾಯ ಪೂರ್ತಿ ಪರಲೋಕ ರಾಜ್ಯದಲ್ಲಿ ಹೋಗವರೇ ಓಕೆ ಏನೇನ್ ಮಾಡ್ಬೇಕಂತ ಬರ್ದಿದೆ. ಈ 5ನೇ ಮಧ್ಯ ಅಧ್ಯಾಯದಲ್ಲಿ ನಾವು ಇರುವ ಹೇಳಿರೋ ಪಾಯಿಂಟ್ಸ್ ಗಳನ್ನ ಕ್ಲೀನ್ ಮಾಡ್ಕೊಂಡು ಹೋದ್ರೆ ಸಾಕು, ನಾವು ಪರಲೋಕ ರಾಜ್ಯದಲ್ಲಿ ಹೋಗೋದಿಕ್ಕೆ ಸಾಧ್ಯ. ಬಹಳ ಜನ ಹೇಳ್ತಾರೆ ಎಲ್ಲಾರು ದೇವರ ಆರಾಧನೆಗೆ ಹೋಗ್ತಾರೆ ಅಂತ. ಹೋಗಲ್ಲ, ಎಲ್ಲಾರು ಹೋಗಲ್ಲ. 7:5:21 ವಾಕ್ಯ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ನಾಟ್ ಎವ್ರಿ ಒನ್ ಹೂ ಸೇಸ್ ಟು ಮೀ ಲಾರ್ಡ್ ಲಾರ್ಡ್ ವಿಲ್ ಎಂಟರ್ ದ ಕಿಂಗ್ಡಮ್ ಆಫ್ ಹೆವನ್, ಬಟ್ ಓನ್ಲಿ ಹೂ ಹೂ ಡಸ್ ದ ವಿಲ್ ಆಫ್ ಮೈ ಫಾದರ್ ಹೂ ಇಸ್ ಇನ್ ದ ಹೆವನ್. ನಾವು ಹೋಗ್ತೇವೆ ಅನ್ನೋ ಒಂದು ಗ್ರೂಪ್ ಹೇಳ್ತಾರೆ, ಯಾರೇ
ನಾವೇ ಹೋಗ್ತೀವಂತ ಒಂದು ಚರ್ಚ್ ಗ್ರೂಪ್ ಹೇಳ್ತಾರೆ, ಪರಲೋಕ ಬೇರೆ ಯಾರು ಹೋಗಲ್ಲ. ಇನ್ನು ಕೆಲವರು ಈ ತರ ಉಪದಿ ತಂದೆ ಮಗ ಪವಿತ್ರ ಆತ್ಮನ ಯೇಸುವಿನ ಹೆಸರಿನಲ್ಲಿ ಪೇತ್ರನ ಕೊಟ್ಟಿರುವ ಬೇರೆ ಯೇಸುವಿನ ಹೆಸರಲ್ಲಿ ತಗೊಂಡ್ರೆ ಮಾತ್ರ ಪರಲೋಕ ಹೋಗ್ತೀನಂತ ಇನ್ನೊಂದು ಗ್ರೂಪ್, ಇನ್ನೊಂದು ಗ್ರೂಪ್ ಬೇರೆ ಯಹೋವಾ ಯಹೋವಾ ಅನ್ನೋರು, ಇನ್ನೊಂದು ಗ್ರೂಪ್ ಬೇರೆ ಆರಾಧನೆ ಆರಾಧನೆ ಅನ್ನೋರು, ಇನ್ನೊಂದು ಗ್ರೂಪ್ ಬೇರೆ ಯಾವುದು ಆಶೀರ್ವಾದ ಆಶೀರ್ವಾದ ಕೃಪೆ ಕೃಪೆ ಅನ್ನೋರು ಗ್ರೂಪ್, ಈ ರೀತಿಯ ಅನೇಕ ಗ್ರೂಪ್ಗಳು. ಇನ್ನೊಂದು ಗ್ರೂಪ್ ಯಾರೆಲ್ಲ ಗೋಲ್ಡ್ ಹಾಕಲ್ವೋ ಅವ್ರು ಮಾತ್ರ ಪರಲೋಕ ಹೋಗ್ತಾರೆ ಅನ್ನಂತ ಗ್ರೂಪ್, ಈ ರೀತಿಯಾಗಿ ಅನೇಕ ಗ್ರೂಪ್ಗಳು ಬರ್ತದೆ. ಅದಕ್ಕೆ ಹೇಳ್ತದೆ ಏನಿರ್ತದೆ, ನಾಟ್ ಎವ್ರಿ ಒನ್ ಲಾರ್ಡ್ ಲಾರ್ಡ್ ತಂದೆ ಹೌದು ಬಾ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವಂತ ನೆನೆಸಿರಿ. ಎಲ್ಲರೂ ಬಹಳ ಮಂದಿ ಇವರೆಲ್ಲ ಏನಂತಾರೆ ಸ್ವಾಮಿ ಅಂದ್ರೆ ಲಾರ್ಡ್ ಲಾರ್ಡ್ ದೇವರೇ ಯೇಸಯ್ಯ ಯೇಸಯ್ಯ ಅಂತ ಕರೀತಾರೆ. ಈ ತರ ಕರಿಯೋರು ಎಲ್ಲರೂ ಏನಾಗಲ್ಲ, ಮತ್ತೆ ಯಾರು ಹೋಗದೆ ಯಾರು ಹೋಗದೆ. ಈಗ ನಮ್ಮ ಚರ್ಚಲ್ಲಿ 80 ಜನ ಇದ್ದಾರೆ ಅನ್ಕೊಳ್ಳಿ, ಈ 80 ಜನನು ಪರಲೋಕ ಹೋಗ್ಬಿಡ್ತಾರ? ಹೋಗ್ಬೇಕಂತಾನೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೋಗ್ತಾರ ಎಲ್ಲಾರೇ? ಇದನ್ನು ನಾನು ಇಲ್ಲಿ ನೋಡ್ಬೋದು ಅಷ್ಟೇ, ಅದು ಹೊರಗೆ ಯಾರು ನೋಡ್ತಾರೆ? ಇಲ್ಲಿ ಮಾತ್ರ ಅಲ್ಲ, ಹೊರಗೇನು ಯಾರು ಚಿತ್ತವನ್ನ ಮಾಡ್ಬೇಕು, ಮನೆಯಲ್ಲಿ ಯಾರು ಚಿತ್ತ ಮಾಡ್ಬೇಕು, ಕೆಲಸದಲ್ಲಿ ಯಾರು ಚಿತ್ತ ಮಾಡ್ಬೇಕು, ಪ್ರತಿ ಒಂದು ಜಾಗದಲ್ಲಿ ದೇವರ ಚಿತ್ತವನ್ನ ಮಾಡೋರು ಮಾತ್ರ ಇಲ್ಲಿ ಹೋಗಕ್ ಸಾಧ್ಯ. Amen. If at there no no bhayankara, many will say to me on the day, odappa swami swami ninna hesarina mele naavu ninna hesarina mele naavu bodhane helalilave bodhane helilvale ninna hesarina mele naanu devagalannu bidisalilave devagalannu bidisilve ninna hesarina mele ninna hesarina mele aneka mahakaryagalannu maadilave mahakaryagalannu maadidevalla endu aa dinadalli eshto janaru nanage helu eshto janaru bandu heltare. ಆಗ ನಾನು ಅವರಿಗೆ ನಾನು ನಾನೆಂದು ನಾನಿಂದು ನಿಮ್ಮ ಗುರುತು ಕಾಣೆನು ನಿಮ್ಮವನ್ನ ನೋಡಿಲ್ಲ ಅಂತ. ಆಮೇನ್. ನನ್ನ ಹೆಸರಿನಿಂದ ಅದ್ಭುತವನ್ನ ಮಾಡಬಹುದು, ನನ್ನ ಹೆಸರಿನಿಂದ ದೇವರನ್ನ ಓಡಿಸಬಹುದು, ನನ್ನ ಹೆಸರಿನಿಂದ ಪ್ರಭಾವಿಗಳನ್ನ ಬೋಧನೆಗಳನ್ನ ಹೇಳಬಹುದು. ಹಂಗ ಹೇಳಿದ್ರು ದೇವರು ಏನಂತಾರೆ, ಅವ್ರಿಗೆ ಮೊದಲನೇದು ವಿಶ್ವಾಸಿಗಳಿಗೆ 21ನೇ ವಾಕ್ಯ ಯಾರಿಗೆ ವಿಶ್ವಾಸಿಗಳಿಗೆ 22ನೇ ವಾಕ್ಯ ಯಾರಿಗೆ ಸೇವಕರಿಗೆ. ಆಮೆನ್. ಈಗ ಇದೆಲ್ಲ ಮಾಡ್ತೀವಲ್ಲ ಎಲ್ಲರೂ, ಓಕೆ. ಸೊ ಯಾರು ಪರಲೋಕ ರಾಜ್ಯದಲ್ಲಿ ಪ್ರವೇಶ ಮಾಡಕ್ ಸಾಧ್ಯ, ಯಾರು ತಂದೆಯ ಚಿತ್ತವನ್ನ ಮಾಡ್ತಾರೋ ಅವರು ಮಾತ್ರ. ವರಗಳಲ್ಲಿ ಸೇವೆ ಮಾಡೋದು ಅದು ಬೇರೆ ವಿಷಯ, ಅದ್ಭುತ ದೇವ ಓಡಿಸೋದಲ್ಲ ಇದೆಲ್ಲ ಬೇರೆ ಬೇರೆ ವಿಷಯ. ಆದರೆ ನಮ್ಮ ಕ್ರಿಯೆಯನ್ನ ಏನ್ ಮಾಡ್ತಾರೆ, ಫಲಗಳಲ್ಲಿ ನಾವು ಏನ್ ಮಾಡ್ಬೇಕು, ನಮ್ಮ ಕ್ರಿಯೆ ಆತ್ಮೀಕ ಫಲವನ್ನು ಹೊಂದಿಕೊಂಡು ಫಲದ ಮೂಲಕ ಸೇವೆಯನ್ನು ಮಾಡುವವನು ನಿಜವಾಗ್ಲೂ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯ. ಏಮೇನಂದ್ರೆ ಅದಲ್ವಯ್ಯ ಹೆಚ್ಚಿನ ದೇವ್ರು ಮಾತಾಡ್ತಾ ಇದ್ದಾರೆ. 8:12 ಹೋದ್ರೆ ಇನ್ನು ಭಯಂಕರ 8:12. ಆದರೆ ಅದೇ ಆ ರಾಜ್ಯದ ಬಾಧಿಸಿದರು ಹೊರಗೆ ಕತ್ತಲೆಗೆ ಹಾಕಲ್ಪಡುವರು, ಅಲ್ಲಿ ಗೋಳಾಟವು ಕಟ್ಟಕಟ್ಟನೆ ಅಲ್ಲು ಕಡಿಯೋಣವು ಇರುವವು. 10ನೇ ವಾಕ್ಯದಿಂದ ಹೋದಪ್ಪ ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇದಲ್ಲದೆ ನಿಮಗೆ ಹೇಳುವುದೇನೆಂದರೆ ಮೂಡಣ ಪಡುವಣ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಹಾಂ ಈಸಾಕ್ ಯಾಕೋಬ್ ಎಂಬುವರ ಸಂಗಡ ಊಟಕ್ಕೆ ಕೂಡುವರು. ಆದರೆ ಆ ರಾಜ್ಯದ ಬಾಧಿಸಿದರು ಹೊರಗೆ ಕತ್ತಲೆಗೆ ಹಾಕಲ್ಪಡುವರು, ಅಲ್ಲಿ ಗೋಳಾಟವು ಕಟ್ಟಕಟ್ಟಣೆ ಅಲ್ಲು ಕಡಿಯೋಣವು ಇರುವವು ಎಂದು ಹೇಳಿದನು. ಇದು ಯಾರ ಬಗ್ಗೆ ಯಾರಿಗೆ ಹೇಳ್ತಾ ಇದ್ದಾರೆ ಗೊತ್ತಾ ನಿಮಗೆ? ಈಗ ಪರಲೋಕ ರಾಜ್ಯಕ್ಕೆ ಮೇನ್ ಹೋಗ್ಬೇಕಾಗಿರೋದು ಯಾರೇ ಯಾರೇ? ನಾವಲ್ಲ, ಕ್ರೈಸ್ತರಲ್ಲ, ಮೊದಲು ಹೋಗ್ಬೇಕಾಗಿರೋದು ಈ ಇಸ್ರಾಯೇಲ್ ಜನರೇ. ಆಮೆನ್. ಅವ್ರು ಹೋಗ್ಬೇಕಾಗಿರೋದು ಅವ್ರ ಮೇಲೆ ನಂಬಿಕೆ ಇಟ್ಟಿಲ್ಲ, ಯೇಸು ಮೇಲೆ. ಈಗ ನೋಡ್ರಿ ಶತಾಬ್ದಿ ಬಗ್ಗೆ ಒಬ್ಬ ಬರ್ತಾನೆ, ಹೋದಪ್ಪ 5ನೇ ವಾಕ್ಯದಿಂದ
ಕಪರ್ನಹುಂ ಒಳಗೆ ಆತನ ಎಂಟ್ರಿ ಆದಾಗ, ಆತನು ಕಪೆರ್ನಹುಮಿಗೆ ಬಂದಾಗ, ದಂಕಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ, ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು, ನಾನು ಸಹ ಮತ್ತೊಬ್ಬರ ಕೈ ಕೆಳಗಿರುವವನು, ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ, ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ, ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ, ನನ್ನ ಆಳಿಗೆ ಇಂತಿದ್ದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಅಂದಳು. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂತಹ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇದಲ್ಲದೆ ನಿಮಗೆ ಹೇಳುವುದೇನೆಂದರೆ, ಮೂಡಣ ಪಡುವಣ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಹಾಂ, ಈಸಾಕ್, ಯಾಕೋಬ್ ಎಂಬುವರ ಸಂಗಡ ಊಟಕ್ಕೆ ಕೂಡುವರು. ಆದರೆ ಆ ರಾಜ್ಯದ ಬಾಧ್ಯಸ್ಥರು ವಂಶದವರು ಇರಬೇಕಾಗಿತ್ತು. ಅವರ ಮಕ್ಕಳು ಕೂತ್ಕೊಳ್ಳುವ ಜಾಗದಲ್ಲಿ ನಮ್ಮನ್ನ ದೇವರು ಕೂರಿಸ್ತಾರಂತೆ. ಯಾಕಂದ್ರೆ ಇವ್ರು ತಳಮಟ್ಟರು, ಅವ್ರ ಮೇಲೆ ನಂಬಿಕೆ ಇಟ್ಟಿಲ್ಲ. ಅನ್ಯ ಜನರು ರೋಮ್ ಸರ್ಕಾರದ ರೋಮ್ ದೇಶದ ಪ್ರಜೆಯೊಬ್ಬ ಶತಾಧಿಪತಿ ತನ್ನ ಕೆಲಸದವನಿಗೆ ವಾಸಿ ಆಗ್ಲಿಲ್ಲ ಅಂತ ಯೇಸು ಹತ್ರ ಬಂದ್ಬಿಟ್ಟು, ಯೇಸುವೆ, ನನ್ನ ಮನೆಯವನಿಗೆ ಈ ತರ ರೋಗ ಇದೆ, ನೀನು ಯೇಸು ಅಂತ ನೀನು ಬಾ, ಒಳಗೆ ಹೋಗೋಣ ನಿಮ್ಮ ಮನೆಗೆ. ಹಾಗಾಗಿ ಹೇಳ್ತಾನೆ, ನೀನು ನನ್ನ ಮನೆಗೆ ಬರೋದಕ್ಕೆ ನನ್ನ ಮನೆ ಯೋಗ್ಯ ಇಲ್ಲ, ನೀನು ಒಂದು ಮಾತು ಹೇಳಿದ್ರೆ ಸಾಕು ನನ್ನ ಕೆಲಸದವ್ರು ಏನಾಗ್ತಾನೆ ವಾಸಿ ಆಗ್ತಾನೆ. ಇದೇ ನಂಬಿಕೆ. ಈ ನಂಬಿಕೆಯನ್ನು ಕಂಡು ಯೇಸು ಆಶ್ಚರ್ಯಪಟ್ಟು ಈ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಏನಂತ, ಅವ್ರ ನಂಬಿಕೆ ನೋಡಿ ಎಂತ ದೊಡ್ಡ ಮಾತು. ಮೂಡಣ ದೇಶದಲ್ಲಿ ಎಲ್ಲಿ ನಾರ್ತ್, ಈಸ್ಟ್, ಸೌತ್, ವೆಸ್ಟ್ ಎಲ್ಲ ಜಾಗದಿಂದ ಜನರು ಅಬ್ರಹಾಂ, ಈಸಾಕ್, ಯಾಕೋಬ್, ಯಾಕೋಬನ್ ಪಕ್ಕದಲ್ಲಿ ಈ ದೇಶಗಳಲ್ಲಿ ಯಾರು ನಂಬ್ತಾರ ಅವ್ರು ಕೂತ್ಕೊತಾರೆ. ಇವತ್ತು ನಮಗೆ ಆ ಒಂದು ದೊಡ್ಡ ವಾಕ್ಯವನ್ನ, ನಮಗೆ ಈ ಒಂದು ಆಶೀರ್ವಾದವನ್ನು ದೇವರು ಕೊಟ್ಟಿದ್ದಾರೆ. ಎಲ್ಲಿ ಕೂತ್ಕೊಳ್ಳೋದಕ್ಕೆ? ಅವರ ದೇವರ ಜನರಿಗಾಗಿ ನೇಮಿಸಲ್ಪಟ್ಟ ಆ ಜಾಗದಲ್ಲಿ ನಮ್ಮನ್ನ ಕೂರಿಸ್ತಾರಂದ್ರೆ ನಾವು ಎಷ್ಟು ಭಾಗ್ಯಶಾಲಿಗಳು. ಆದ್ರೆ ಯಾರೇ ಈಗ ದೂರ ತರಲ್ಪಡ್ತಾರೆ, ಹನ್ನೆರಡನೇ ವಾಕ್ಯ ಎಷ್ಟು ಚೆನ್ನಾಗಿದೆ, ಬಟ್ ದ ಸಬ್ಜೆಕ್ಟ್ ಆಫ್ ದ ಕಿಂಗ್ಡಮ್ ವಿಲ್ ಬಿ ಥ್ರೋನ್ ಔಟ್ ಸೈಡ್ ಇಟ್ ಟು ದ ಡಾರ್ಕ್ನೆಸ್, ದೇರ್ ವಿಲ್ ಬಿ ವೀಪಿಂಗ್ ಅಂಡ್ ಗ್ಯಾಸ್ಪಿಂಗ್ ಆಫ್ ಟೀತ್. ಓದುವ. ಆ ರಾಜ್ಯದ ವಾದಿಸ್ತರು ಹೊರಗೆ ಕತ್ತಲೆಗೆ ಹಾಕಲ್ಪಡುವರು, ಅಲ್ಲಿ ಗೋಳಾಟವು, ಕಟಕಟಣೆ, ಅಲ್ಲು ಕಡಿಯೋಣವು ಇರುವವು ಎಂದು ಹೇಳಿದನು. ನೋಡ್ರಿ, ಆ ರಾಜ್ಯಕ್ಕೆ ಮೇನ್ ಆಗಿ ಹೋಗ್ಬೇಕಾಗಿರೋರು ಅವರು. ಅವ್ರು ಏನ್ ಮಾಡ್ತಾರೆ, ನಂಬಿಕೆ ಇರದ ಕಾರಣ ಅವ್ರನ್ನ ದೂರ ಎಲ್ಲಿ ಕಟ್ಟಕಟ್ಟನೆ, ಹಳ್ಳು ಕಚ್ಚುವ, ಕತ್ತಲೆಯಲ್ಲಿರುವ ಈ ಒಂದು ಗೋಳಾಟ ಇರುವ ನರಕದಲ್ಲಿ ಅವ್ರು ತಳಲ್ಪಡ್ತಾರಂತೆ. ಏನ ಈಗ ನಾವು ಸಹ ಆತ್ಮಿಕವಾದ ಇಸ್ರಾಯೇಲ್ ಜನರು. ನಾವು ಯಾವ್ದೇ ಜನರು ಇಸ್ರಾಯೇಲ್ ಜನರು. ಈಗ ನಾವು ದೇವರ ಹೆಸರು ನಿಂತ ನಾವು ಯೇಸುವನ್ನು ಅಂಗೀಕಾರ ಮಾಡಿದಾಗ ನಾವು ಸಹ ಅಬ್ರಹಾಮನಿಗೆ ಮಕ್ಕಳಾಗ್ತೇವೆ. ಏಮೆ ಇಬ್ಬ. ಈಗ ಅಬ್ರಹಾಮನ ಮಕ್ಕಳಿಗೆ ಏನ್ ಮಾಡ್ಬೇಕು? ಈ ಶತಾಧಿಪತಿ ಯಾವ ರೀತಿಯಾಗಿ ಯೇಸು ಮೇಲೆ ನಂಬಿಕೆ ಇಟ್ನೋ ಅದೇ ತರ ನಂಬಿಕೆ ನಾವು ಇಡ್ಬೇಕು. ಈಗ ನಾವು ನಂಬಿಕೆಯನ್ನ ಇಟ್ಟರೆ ಮಾತ್ರ ನಾವು ಅಬ್ರಹಾಮನ ಪಕ್ಕದಲ್ಲಿ ಕೂತ್ಕೊಳ್ಳಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಇಸ್ರಾಯೇಲ್ ಜನರು ಯಾವ ರೀತಿಯಾಗಿ ಆ ಕಾಲದಲ್ಲಿ ದೂರ ತಳಲ್ಪಟ್ರು, ಅದೇ ರೀತಿಯಾಗಿ ನಾವು ಸಹ ನಂಬಿಕೆ ಇಲ್ಲ ಅಂದ್ರೆ ನಮ್ಮನ್ನ ದೂರ ತಳಲ್ಪಡ್ತೀವಿ, ನಾವು ನರಕಕ್ಕೆ ತಳಲ್ಪಡ್ತೇವೆ. ಅವರಿಗೆ ಮಾತ್ರ ಈ ವಾಕ್ಯ ಅನ್ವಯಿಸಲ್ಲ, ಇಲ್ಲಿರುವ ನಮಗೂ ಸಹ ಈ ವಾಕ್ಯ ಅನ್ವಯಿಸ್ತದೆ. ಅಲ್ಲಲ್ಲಯ್ಯ, ಕೆಲವರು ಹೇಳ್ತಾರೆ ಯೇಸು ಸ್ವಾಮಿ ಹೆಸರು ಮೇಲೆ ನೀ ದೀಕ್ಷಾಸ್ನಾನ ಹೊಂದ್ಬಿಟ್ರೆ ಡೈರೆಕ್ಟ್ ಪರಲೋಕ ಹೋಗ್ಬಿಡ್ತೇನೆ, ಯಾರು ಏನಾಗಲ್ಲ, ನಡ್ಕ ಹೋಗಲ್ಲ ಅಂತಾರೆ. ಅಬ್ಸಲ್ಯೂಟ್ಲಿ ರಾಂಗ್. ವಾಕ್ಯವನ್ನ ನಾವು ಹಿಡ್ಕೊಂಡು ವಾಕ್ಯ ತಕ್ಕಾಗಿ ನಡ್ಕೊಂಡು ಯೇಸುವಿನ ಮೇಲೆ, ಅವರ ಶಕ್ತಿ ಮೇಲೆ, ಅವ್ರ ಎದಿರುವ ಬೋಧನೆ ಮೇಲೆ ನಾವು ನಂಬಿಕೆ ಇಟ್ಟು ನಡೆದಿಲ್ಲ ಅಂದ್ರೆ 100% ನಾವು ಸಹ ಈ ಒಂದು ನರಕಕ್ಕೆ ತಳಲ್ಪಡ್ತೇವೆ. ಆಮೆನ್. ಸೊ ಇದು ಬಹಳ ಮುಖ್ಯ. ನಾವು ಇದನ್ನ ತಿಳ್ಕೊಂಡು ಭಯಭಕ್ತಿಯಿಂದ ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡುವರಾಗಿರ್ಬೇಕು. ಅದಕ್ಕೆ ಯೇಸು 31ನೇ ವಾಕ್ಯದಲ್ಲಿ ಹೇಳ್ತಾರೆ ನೋಡೋಣ, ನಂಬಿಕೆಯನ್ನು ಕಂಡು. ಸರಿ, 13ನೇ ವಾಕ್ಯದಲ್ಲಿ Then Jesus said to the centurion, Go, it will be done just as you believe.
it would, and his servant was seen at the very above. ಬಳಿಕ ಯೇಸು ಆ ಶತಾಧಿಪತಿಗೆ ನೀನು ನಂಬಿದಂತೆ ನಿನಗಾಗಲಿ ಹೋಗು ಹೋಗು ಎಂದು ಹೇಳಿದನು ಅದೇ ಗಳಿಗೆಯಲ್ಲಿ ಅವನ ಆಳಿಗೆ ಗುಣವಾಯಿತು ಆ ದೇವರಿಂದ ಅಸಾಧ್ಯವಾದದ್ದು ಯಾವುದು ಇಲ್ಲ ಎರಡು ಅಸಾಧ್ಯವಾದ ಯಾವುದು ಇಲ್ಲ ಯಾರೆಲ್ಲ ಯೇಸುವನ್ನ ನಂಬುತ್ತೀರೋ ಅದೇ ಗಳಿಗೆಯಲ್ಲಿ ದೇವರು ಅದ್ಭುತ ಮಾಡಕ್ಕೆ ಆತನು ಶಕ್ತನಾಗಿದ್ದಾನೆ ಅಂತ ದೊಡ್ಡ ಫೇತ್ ನಮಗೆ ದೊರಕಿಲ್ರಿ ಅಂತ ದೊಡ್ಡ ನಂಬಿಕೆ ನಮಗಿರ್ಬೇಕು ನಿಮಗಿದ್ಯಾ ದೇವ್ರು ಮಾಡ್ತಾರೆ ದೇವರ ಕಾರ್ಯಗಳು ನಮ್ಗೆ ಮಾಡ್ತಾರೆ ನಾವು ನೆನೆಸಿರುವ ಕಾರ್ಯದಲ್ಲಿ ಅದ್ಭುತವನ್ನು ಮಾಡ್ತಾರೆ ನನ್ನ ಕುಟುಂಬದಲ್ಲಿ ಸೇವೆಯಲ್ಲಿ ಮನೆಯಲ್ಲಿ ಎಲ್ಲೇ ಇರಲಿ ಆ ಫೇತ್ ಈ ಶತಾಧಿಪತಿ ಇಟ್ಕೊಂಡಿರುವ ಫೇತ್ ನಂಬಿಕೆ ನಮಗೂ ಇರ್ಬೇಕು ಏಮೇನಂದ್ರೆ ಅಲ್ಲಯ್ಯ ಅದೇ ತರ ಹನ್ನೊಂದೇ ಮತ್ತಾಯ ಬರೆಸುವಾರ್ತೆ 11:11 ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ ಆದರೂ ಪರಲೋಕ ರಾಜ್ಯದಲ್ಲಿ ಇರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ ಆದರೂ ಪರಲೋಕ ರಾಜ್ಯದಲ್ಲಿ ಇರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಇಲ್ಲಿ ಬಂದ್ಬಿಟ್ಟು ಈ 11ನೇ ಅಧ್ಯಾಯ ಪೂರ್ತಿ ಓದುವಾಗ ಯಾರೇ ಯೇಸು ಸ್ವಾಮಿಗೂ ಯೋಹಾನನಿಗೂ ಇರುವ ವ್ಯತ್ಯಾಸಗಳನ್ನ ನಾವು ನೋಡಬಹುದು ಓಕೆ 11:10 ವಾಕ್ಯದಿಂದ ಓದ್ಕೊಂಬಪ್ಪ ಇಗೋ ನನ್ನ ದೂತನನ್ನು ನಿನ್ನ ಮುಂದೆ ಕಳುಹಿಸುತ್ತೇನೆ ನೀನು ಹೋಗುವ ದಾರಿಯನ್ನು ಅವನು ನಿನ್ನ ಮುಂದೆ ಸರಿ ಮಾಡುವನು ಎಂದು ಯಾರ ವಿಷಯವಾಗಿ ಬರೆದಿದೆಯೋ ಆ ಪುರುಷನು ಇವನೇ ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದ್ರೆ ಇದು ಯಾರ ಬಗ್ಗೆ ಯೇಸು ಕ್ರಿಸ್ತನ ಬಗ್ಗೆ ಇದು ಹೇಳಲ್ಪಟ್ಟಿದೆ ಆಮೇಲೆ 11ನೇ ವಾಕ್ಯ ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲತ್ಕಾರಕ್ಕೆ ಗುರಿಯಾಗಿರುತ್ತದೆ ಬಲತ್ಕಾರಿಗಳು ನುಗ್ಗಿ ಅದರ ಸ್ವಾಧೀನ ಮಾಡಿಕೊಳ್ಳುತ್ತಾರೆ ನೋಡ್ರಿ ಈ ವಾಕ್ಯದ ಅರ್ಥವನ್ನು ಕ್ಲೀನ್ ಆಗಿ ನಾವು ಅರ್ಥ ಮಾಡಿಕೊಳ್ಬೇಕು ರೈಟ್ ತಮಿಳಲ್ಲಿ ಓದ್ರಿ ಇದನ್ನ ಸ್ತ್ರೀಗಳಿಡತ್ತಿರೇ 12 ಯೋವಾನ್ ಸ್ನಾನ ಕಾಲ ಮುದಲ್ ಇದುವರೆಕ்கும் பரலோக ராஜ்யம் பலவந்தம் பண்ணப்படுகிறது பலவந்தம் பண்ணுகிறவர்கள் அதை பிடித்துக் கொள்ளுகிறார்கள் ஓதி கரந்தில் ஓதப்ப இதல்லதே சாணிக்கனாத யோகானன காலதிந்த ஈவரைக்கும் பரலோக ராஜ்யவு பலத்காரக்கே குரியாகிருத்தது பலத்காரிகளு நுக்கி அதன ஸ்வாதீன மாடிக்கொள்ளுத்தாரே From the days of John the Baptist until now the kingdom of heaven has been forcibly advancing and forcible men may hold of it paraloka rajya enagutante balavantavagi kelavon sari enagutte paravagilla avaru hange anga bidodu bitbidutare angalla kelavon sari balavantavagi helbekagira paristhiti agutte ಎಲ್ಲಿ ಯಾವಾಗ ಬಲವಂತ ಆಗತ್ತೆ ನಮ್ಗೆ ಒಳ್ಳೇದಂತ ಗೊತ್ತಿದ್ದು ನಮ್ ಜೊತೆಯಲ್ಲಿರೋ ಕೆಟ್ಟದನ್ನ ಮಾಡ್ತಾನೋ ಅವಾಗ ಅವನ ಒಳ್ಳೇದಕ್ಕಾಗಿ ನಾವೇನ್ ಮಾಡ್ತೇವೆ ಅವನ ಕಟ್ಟಾಯವಾಗಿ ಬಲವಂತವಾಗಿ ಎಳ್ಕೊಂಡ್ ಬಂದ್ಬಿಡ್ತೇವೆ ಏನ ಎಳ್ಕೊಂಬರು ಅದು ಅದೇ ತರನೇ ಪರಲೋಕ ರಾಜ್ಯದ ಈ ಸುವಾರ್ತೆಯು ಕೆಲವೊಂದು ಸಾರಿ ನಮ್ ಮನೆಯಲ್ಲಿ ಇರ್ಬೋದು ಅಥವಾ ನಮ್ಮ ಅಕ್ಕಪಕ್ಕ ಇರ್ಬೋದು ನಾವು ಬಲವಂತ ಮಾಡ್ಬೋದು ಏನ್ ತಪ್ಪಿಲ್ಲ ಆದ್ರೆ ಅದಕ್ಕೆ ಇವತ್ತಿನ ಕಾನೂನು ಏನ್ ಬರ್ತದೆ ಫೋರ್ಸಬಲ್ ಕನ್ವರ್ಷನ್ ಏನ್ ಮಾಡಬಾರ್ದು ಮಾಡಬಾರ್ದು ಅಂತ ಇವತ್ತು ಎಲ್ಲ ಕಡೆ ಕಾನೂನು ಓಕೆ ಬಲವಂತ ಮಾಡಿ ಭತ್ತಾತ್ರ ಮಾಡ್ತಾರಂತ ನಮ್ಮ ವಾಕ್ಯ ಏನ್ ಬರ್ತದೆ ಇಲ್ಲಿ ಏನ್ಮಿದೆ ಬಲಾತ್ಕಾರ ಮಾಡ್ಬೇಕು ಯಾವಾಗ ಒಂದು ಕಾರ್ಯ ಅವನ ಅಂತಿಮವಾಗಿ ಅವನು ಪಾಪಕ್ಕೆ ಹೋಗ್ತಾ ಇದ್ದಾನೆ ನರಕ ಹೋಗ್ತಾ ಇದ್ದಾನೆ ಅವನ ತಪ್ಪಿಸ್ಬೇಕು ಅವನ ಇಷ್ಟವಾಗಿ ಹೋಗ್ತಾ ಇದ್ದಾನೆ ನಾವ್ ಹೇಳಿದ್ರು ಕೇಳಿಲ್ಲ ಇಷ್ಟವಾಗಿ ಹೋಗ್ತಾನೆ ಅಂದ್ರೆ ಅವಾಗ ಏನ್ ಮಾಡ್ಬೇಕು ನಾವು ಬಲವಂತವಾಗಿ ಎಳ್ಕೊಂಡ್ ಬರ್ಬೇಕು ಏನ ಅದ್ರಲ್ಲಿ ತಪ್ಪಿಲ್ಲ ಏನ ಹಂಗ ಬಲವಂತವಾಗಿ ಇಟ್ಕೊಂಡ್ ಬಂದವನ್ನೇ ಎಳ್ಕೊಂಡ್ ಬಂದಿದ್ರು ಅವನ್ನೇ ದೇವರ ವಾಕ್ಯವನ್ನ ಅವನ್ ಏನ್ ಮಾಡ್ತಾನೆ
ಇಡ್ಕೋತಾರೆ. ಓದಪ್ಪ ಮತ್ತೆ ಒಂದ್ಸಾರಿ, ಫೋರ್ಸಬಲ್ ಮೇನ್ ಮೇ ಹೋ ಲೇ ಹೋಲ್ಡ್ ಆಫ್ ಇಟ್. ಓದಿ, ಪರಲೋಕ ರಾಜ್ಯವು ಬಲತ್ಕಾರಕ್ಕೆ ಗುರಿಯಾಗಿರುತ್ತದೆ, ಬಲತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ. ಬಲತ್ಕಾರಿಗಳು ಅದನ್ನ ನುಗ್ಗಿ, ಓಕೆ, ಈಗ ಬಲತ್ಕಾರಿ ಯಾರು, ನಾವು ಬಲವಂತ ಮಾಡ್ತಾ ಇದ್ದೇವೆ ನಮ್ಗೇನಂತಾರೆ ಬಲತ್ಕಾರಿ, ಯಾರು ಸ್ವಾಧೀನ ಮಾಡೋದೆ, ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತೀವಲ್ಲ ನಾವೇ ಏನ್ ಮಾಡ್ತೀವಿ, ನಾವು ಅದರೊಳಗೆ ನಾವು ಪ್ರವೇಶ ಮಾಡೋದಕ್ಕೆ ನಮಗೆ ದೊಡ್ಡ ಅವಕಾಶ ಇದೆ. ಈಗ ಲೋಕೇಶ ಒಂದು ತಪ್ಪು ಕೆಲಸ ಮಾಡ್ಕೊಂಡು ಹೋಗ್ತಾನೆ ಇದ್ದಾನೆ, ಅವನ್ನ ನಾವು ಬಲವಂತ ಮಾಡಿ ಎಳ್ಕೊಂಡ್ ಬರ್ತೀವಿ. ಯಾರು ಬಲವಂತ ಮಾಡ್ತಾ ಇರೋದು, ಬಲತ್ಕಾರಿ ಅಂದ್ರೆ ಯಾರೇ, ಯಾರು ಬಲವಂತ ಮಾಡ್ತಾರೋ ಅವರಿಗೆ ದೊಡ್ಡ ಆಶೀರ್ವಾದ. ಯಾಕೆಂದ್ರೆ ಅವನ್ನ ಹಾಳಾಗ್ಬಾರ್ದು, ಅವ್ನ ಲೈಫ್ ಕೆಟ್ಟು ನರಕಕ್ಕೆ ಹೋಗ್ಬಾರ್ದು ಅಂತ ನಾವು ಹಿಂದೆ ಹೋಗ್ತೀವಲ್ಲ, ಅಂದ್ರೆ ಹಿಂದೆ ಹೋಗೋರಿಗೆ ಹೆಚ್ಚಿನ ಆಶೀರ್ವಾದ. ಇಮೇನಂದ್ರೆ ಸೊ ಅದ ಕಾರಣ ನೀವು ಭಯ ಪಡಬೇಡ್ರಿ, ಇನ್ನೊಬ್ಬರನ್ನ ಬಲವಂತವಾಗಿ ದೇವರಲ್ಲಿ ಕರೆದ್ರೆ ಒಂದು ಅವನು ಪರಲೋಕ ಹೋಗ್ತಾನೆ, ಇನ್ನೊಂದು ನಾವು ಹೋಗ್ತೇವೆ. ಇನ್ನೊಂದು ವಾಕ್ಯ ಓದನ್ನ, 16:19 ಮತ್ತೆ ಸುವಾರ್ತೆ 16:19. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು, ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ಭೂಲೋಕದಲ್ಲಿ ನೀನು ಯಾವುದನ್ನ ಕಟ್ಟುತ್ತೀಯೋ, ಅದು ಪರಲೋಕದಲ್ಲಿಯೂ ಕಟ್ಟಿರುವುದು. ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನ ಬೆಚ್ಚುತ್ತೀಯೋ, ಅದು ಪರಲೋಕದಲ್ಲಿಯೂ ಬೆಚ್ಚಿರುವುದು ಅಂದನು. ಆಮೆನ್. ಹಲ್ಲೆಲೂಯಾ. ನೀವು ಪರಲೋಕ ರಾಜ್ಯದ ಬೀಗದ ಕೈಯನ್ನ ದೇವರು ಏನ್ ಮಾಡಿದ್ದಾರೆ, ಮೊದಲನೇ ಬಾರಿ ಪೇತ್ರನ ಕೈಯಲ್ಲಿ ಕೊಟ್ರು. ಯಾರ ಕೈ ಕೊಟ್ರೆ, ಪೇತ್ರನ ಕೈಯಲ್ಲಿ. ಓದಿಪ್ಪ ಈಗ 13 ಓದಿ, ಅವಾಗ ಗೊತ್ತಾಗತ್ತೆ ನಿಮ್ಗೆ. 13 ಯೇಸು ಫಿಲಿಪ್ಪನ ಕೈಸರಿಯ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ, ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ ಅವರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಎರೆಮೀಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಕೇಳಲಾಗಿ ಸೀಮನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು, ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳದ ಲೋಕದ ಬಲವು ಅದನ್ನು ಸೋಲಿಸಲಾರದು, ಸೋಲಿಸಲಾರದು. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. Amen. And I tell you that you are the Peter, and on this rock I will build my church, and the gates of Hades will not overcome it. I will give you the keys of the kingdom of heaven. Whatever you bind on earth will be bound in heaven, and whatever you lose on earth will be loosed in heaven. Amen. Beautiful. Amen. Yesu, even the Peter and the Mele, ಒಂದು ದೊಡ್ಡ ಪ್ರಾಮಿಸ್ ಮಾಡ್ತಾರೆ ಅವನಿಗೆ. ಏನ್ ಪ್ರಾಮಿಸ್? ನೀನು ರಾಕ್, ನಿನ್ನ ಹೆಸರು ಬಂಡೆ, ಈ ಬಂಡೆಯ ಮೇಲೆ ನಾನು ಏನ್ ಮಾಡ್ತೀನಿ, ನನ್ನ ಸಭೆಯನ್ನ ಕಟ್ಟೇನೆ. ಆಮೆನ್. ಸಭೆ ಸೇಮೆ. ಯಾವ ಮೇಲೆ ಕಟ್ಟಬೇಕು? ಬಂಡೆ ಯಾರೇ? ಯೇಸು ಕ್ರಿಸ್ತನು. ಆಮೆನ್. ಪೇತ್ರನ ಹೇಳ್ತಾರೆ, ಬಂಡೆ ಮೇಲೆ ನನ್ನ ಸಭೆಯನ್ನ ನಾನ್ ಕಟ್ತೇನೆ. ಆಮೆನ್. ಕಟ್ಟದ ಮೇಲೆ ಆ ಸಭೆಗೆ ಏನಿರ್ಬೇಕು? ಬೀಗದ ಕೈ ಕೊಡ್ಬೇಕು. ಬೀಗದ ಕೈ ಅಂದ್ರೆ ಪರಲೋಕ ರಾಜ್ಯದ ಬೀಗದ ಕೈ. ಆಮೆನ್. ಆ ಬೀಗದ ಕೈ ಕೊಡಲ್ಪಡುವಾಗ ಇಟ್ಸ್ ಎ ಕೀ, ಇಟ್ ವಿಲ್ ಓಪನ್ ದ ಸೀಕ್ರೆಟ್ಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ಪರಲೋಕ ರಾಜ್ಯದ ಸೀಕ್ರೆಟ್ ಗಳನ್ನ ಅಥವಾ ಅಲ್ಲಿರುವ ಆಶೀರ್ವಾದಗಳನ್ನ ನಮಗೆ ದೇವರ ಮಂತ್ರ ಮೂಲಕಕ್ಕೆ ಕೊಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅಂಡ್ ದ ಕೀಸ್, ಅಂಡ್ ಐ ವಿಲ್ ಗಿವ್ ದ ಕೀಸ್ ಆಫ್ ಕಿಂಗ್ಡಮ್ ಆಫ್ ಹ್ಯೂಮನ್. ಓದಪ್ಪ 19. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು, ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ, ಅದು ಪರಲೋಕದಲ್ಲಿಯೂ ಕಟ್ಟಿರುವುದು. ವೆರಿ ಇಂಪಾರ್ಟೆಂಟ್, ಕ್ಲೀನ್ ಆಗಿ ಗಮನಿಸ್ಕೋರಿ. ಇದು ಬರೀ ಪೇತ್ರನಿಗೆ ಮಾತ್ರ ಇದು ಅನ್ವಯಿಸಲ್ಲ. ಒಂದು ವೇಳೆ ಪೇತ್ರನಿಂದ ಪ್ರಾರಂಭ ಆದರೆ ಅದು ನಮಗೂ ಅನ್ವಯಿಸ್ತದೆ. ಯಾಕೆಂದ್ರೆ ಬೀಗದ ಕೈ ನಮಗೈಲೂ ಕೊಟ್ಟಿದ್ದಾರೆ.
ಯಾವ ಬೀಗದ ಕೈ? ಪರಲೋಕ ರಾಜ್ಯದ ಬೀಗದ ಕೈ. ಅಂದ್ರೆ ಪರಲೋಕ ರಾಜ್ಯದಲ್ಲಿ ಏನ್ ಹೇಳ್ಕೊಂಡ್ ಬರ್ತಾ ಇದ್ದೀನಿ ನಿಮಗೆ? ಇಟ್ ಇಸ್ ಅ ವರ್ಡ್, ದೇವರ ವಾಕ್ಯ, ದೇವರ ವಾಕ್ಯದ ನಿಯಮ. ಈ ನಿಯಮವನ್ನು ಹಾಕಿ ನಿಮ್ಮ ಲೈಫ್ ಅಲ್ಲಿ ಅಥವಾ ಬೇರೆಯವ್ರ ಲೈಫ್ ಅಲ್ಲಿ ಯಾವ್ದೆಲ್ಲ ಕಷ್ಟ ಅಂತ ಇದೆಯೋ ಅದನ್ನ ಓಪನ್ ಮಾಡ್ಬೇಕು. ಯಾವ್ದು ಲಾಕ್ ಆಗ್ಬಿಟ್ಟಿದೆ ಅದನ್ನೆಲ್ಲ ಏನ್ ಮಾಡ್ಬೇಕೆ? ನೀವು ಓಪನ್ ಮಾಡಿದ್ರೆ ಅವಾಗ ಅವ್ರ ಒಳಗೆ ಹೋಗಿ ವಾಕ್ಯವನ್ನು ನೀವು ಬಿತ್ತುವಾಗ ಅವ್ರು ಕಟ್ಟಲ್ಪಡ್ತಾರೆ. ಈ ಲೋಕದಲ್ಲಿ ಭೂಲೋಕದಲ್ಲಿ ಏನೆಲ್ಲ ಕಟ್ಟಲ್ಪಡುತ್ತೋ ಅಲ್ಲಿ ಏನಾಗಿರುತ್ತೆ? ಪರಲೋಕದಲ್ಲಿ ಕಟ್ಟಲ್ಪಡುತ್ತೆ. ಏನಂದ್ರೆ ಅಂದ್ರೆ ಕೀ ಇಸ್ ಗಿವನ್ ಟು ಹಸ್. ವಾಟ್ ಇಸ್ ದ ಕೀ? ಈ ದೇವರ ವಾಕ್ಯ. ಈ ಬೀಗದ ಕೈ ಹಾಗೆ ದೇವರ ವಾಕ್ಯ. ಸಭೆಗೆ ಏನ್ ಕೊಡಲ್ಪಟ್ಟಿದೆ? ಈ ಬಂಡೆ ಮೇಲೆ ಸಭೆಯನ್ನು ಕಟ್ತೇನೆ. ಓಕೆ, ಆಮೇಲೆ ಕಟ್ಟಿದ ಮೇಲೆ ಹೇಗ್ ಕೊಟ್ಟಿದೆ? ನೆಕ್ಸ್ಟ್ ಪರಲೋಕ ರಾಜ್ಯದ ಬೀಗದ ಕೈ ಕೊಡಲ್ಪಟ್ಟಿದೆ. ಏನಂದ್ರೆ ಹೌದಾ ಇಲ್ವೋ? ಈ ಬೀಗದ ಕೈ ಬೇರೆ ಯಾವ್ದಲ್ಲ, ದೇವರ ವಾಕ್ಯ. ಸಭೆ ಬೆಳಿಬೇಕಂದ್ರೆ ದೇವರ ವಾಕ್ಯ. ಜನರ ವಾಕ್ಯವನ್ನು ತಿಳಿದಾಗ ಅವ್ರ ಲೈಫ್ ಅಲ್ಲಿ ಮುಚ್ಚಿರುವ ಭಾಗಗಳು ತೆರೆಯಲ್ಪಡುತ್ತೆ. ಆತ್ಮೀಕವಾದ ಜೀವನ ತೆರೆಯಲ್ಪಡುತ್ತೆ. ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಹೋಗ್ಲಿಕ್ಕಿರುವ ಆ ಒಂದು ನಿಯಮಗಳು ಅವ್ರಿಗೆ ಕೊಡಲ್ಪಡುತ್ತೆ. ಓಪನ್ ಆಗಿಲ್ಲ ಅಂದ್ರೆ ಹೆಂಗ್ ಕೊಡಲ್ಪಡತ್ತೆ? ಈಗ ಡೋರ್ ಓಪನ್ ಆಗ್ಲಿಲ್ಲ ಅಂದ್ರೆ ಹೆಂಗ್ ಒಳಗ್ ಬರಕ್ ಸಾಧ್ಯ? ಇಷ್ಟು ಸಾವಿರ ವರ್ಷಗಳಾಗಿ ಯಾರೋ ಒಬ್ಬರ ಮೂಲಕ ಇಬ್ಬರ ಮೂಲಕ ಮಾತ್ರ ದೇವರಿಂದ ಸಂದೇಶ ಬಂತು, ಪ್ರವಾದಿ ಬಗ್ಗೆ ಕೇಳ್ತಾ ಇದ್ರು. ಆದ್ರೆ ಕಳೆದ 2000 ವರ್ಷಗಳ ಆಗಿ ಮೊದಲನೇ ಬಾರಿ ಪೇತ್ರನಿಗೆ ಸಿಕ್ತು. ಪೇತ್ರನೇ ಮೊದಲನೇ ಪ್ರಸಂಗ ಎಂದು ಮಾತಾಡಿ ರೈಟ್. ಅಪೋಸ್ತಲ ಕೃತ್ಯ 2 ಅಧ್ಯಾಯದಲ್ಲಿ ಏನ್ ಮಾಡತ್ತೆ? ಪರಲೋಕ ರಾಜ್ಯದ ಸ್ವಾರ್ಥೆಯನ್ನ ಮೊಟ್ಟ ಮೊದಲನೇ ಬಾರಿ ಭೂಲೋಕದಲ್ಲಿ ಮನಸ್ಸಭೆ ಮೂಲಕ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಇವತ್ತುವರೆಗೂ ನಡೀತಾ ಇದೆ, ಯಾವತ್ತು ಮುಗಿಯುತ್ತೆ ನಮಗ್ ಗೊತ್ತಿಲ್ಲ. ಈ ಬೀಗದ ಕೈನ ಕೆಲಸ ಏನ್? ನೀವು ಬೀಗದ ಕೈನ ಯೂಸ್ ಮಾಡಿ ಓಪನ್ ಮಾಡಿ ವಾಕ್ಯೋದ್ಯದ ಮೂಲಕ ಜನರನ್ನ ನಿರ್ಮಾಣ ನೀವು ಕಟ್ಟುವಾಗ ಈ ಲೋಕದಲ್ಲಿ ಏನೆಲ್ಲ ಕಟ್ಟಲ್ಪಡ್ತೀರೋ ಅಲ್ಲಿ ಪರಲೋಕದಲ್ಲಿ ಕಟ್ಟಲ್ಪಡತ್ತೆ. ವರ್ಡ್ ಇಸ್ ಸೋ ಇಂಪಾರ್ಟೆಂಟ್. ಒಬ್ಬ ಮನುಷ್ಯನ ಬೆಳೆಯೋದಕ್ಕೆ, ಒಬ್ಬನ ಪರಲೋಕ ರಾಜ್ಯ ಹೋಗೋದಕ್ಕೆ ದೇವರ ವಾಕ್ಯ ಬಹಳ ಬಹಳ ಮುಖ್ಯ. ಏಮನಂದ್ರೆ ಆಮೇಲೆ ನೋಡ್ರಿ ನೆಕ್ಸ್ಟ್ ಏನಿದೆ. ನೀವು ಓದಪ್ಪ, ಎಲ್ಲಿ ಬಿಟ್ಟಿದೆ ನೀವು ಓದು? ಭೂಲೋಕದಲ್ಲಿ, ಭೂಲೋಕದಲ್ಲಿ ನೀವು ಯಾವ್ದನ್ನ ಕಟ್ಟುತ್ತೀಯೋ, ಯಾವ್ದನ್ನ ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು. ಮತ್ತು ಭೂಲೋಕದಲ್ಲಿ ನೀನು ಯಾವ್ದನ್ನ ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು. ನೋಡ್ರಿ, ಭೂಲೋಕದಲ್ಲಿ ಯಾವ್ದನ್ನ ಬಿಚ್ಚುತ್ತೀರಾ ಅಂದ್ರೆ ವರಗಳು, ಫಲಗಳ ಮೂಲಕ ಜನರನ್ನ ನರಕದ ಹಾಗಿದ್ದಾನೆ ಬಿಚ್ಚುವಾಗ 100% ದೇವರೇ ಪರಲೋಕದಲ್ಲಿರುವ ನಮ್ಮ ಎಲ್ಲಾ ಆಶೀರ್ವಾದಗಳನ್ನ ಅಲ್ಲಿ ಕಟ್ಟಿರ್ತಾರೆ, ಬಿಚ್ಚುತ್ತಾರೆ. ನೀನು ನಿನ್ನ ಮನೆಯಲ್ಲಿರುವ ಅಕೌಂಟ್ ಅನ್ನು ಬಿಚ್ಚಬೇಕು, ಕೊಡೋದನ್ನ ನಿನ್ನ ಆಸ್ತಿಯನ್ನ ಸಂಪತ್ತನ್ನ ಅಥವಾ ನಿಮ್ಮ ಸಮಯವನ್ನ ಅಥವಾ ನಿಮಗೆ ಯಾವ್ದು ಬೆಸ್ಟ್ ಅಂತ ಹಾಕಿ ನೀವು ಮುಚ್ಚಿ ಕಟ್ಟಿರೋದನ್ನ ಏನಕ್ಕೆ ಏನ ನೋಡ್ಸತ್ತೆ? ಕಟ್ಟಿರೋದು ಏನ ನೋಡ್ಸತ್ತೆ? ಯಾವ್ದನ್ನು ಮುಚ್ಚಿಟ್ಟು ಕಟ್ಟಿರ್ತೀವಿ ನಾವು? ಯಾವುದು ಬಹಳ ನಮಗೆ ಮುಖ್ಯ ಅನಿಸ್ತದೋ ಅದನ್ನ ಮಾತ್ರ ಕಟ್ಟಿ ಜೋಪಾನವಾಗಿ ಏನ್ ಮಾಡಿರ್ತೇವೆ, ಮುಚ್ಚಿರ್ತೇವೆ. ಅದನ್ನ ಏನ್ ಮಾಡ್ಬೇಕೀಗ? ಬಿಚ್ಚಬೇಕು. ಏನ ಲೂಸ್ ಇಟ್ ದೇವರಿಂದ, ದೇವರ ರಾಜ್ಯಕ್ಕಾಗಿ ಅದನ್ನ ಏನ್ ಮಾಡ್ಬೇಕು? ನೀವು ಈ ಭೂಲೋಕದಲ್ಲಿ ದೇವರಿಗಾಗಿ ಕೊಡ್ಲಿಲ್ಲ ಅಂದ್ರೆ, ಲೂಸ್ ಮಾಡ್ಲಿಲ್ಲ, ಲೂಸ್ ಅಂದ್ರೆ ಆ ಲೂಸ್ ಅಲ್ಲ, ಇದು ಕಳ್ಕೊಳ್ಳೋದಲ್ಲ, ಓಪನ್ ಮಾಡು. ಬಿಚ್ಚಲಿ ಅಂದ್ರೆ ಪರಲೋಕದಲ್ಲಿ ನಮಗೆ ಬಿಚ್ಚಲ್ಪಡಲ್ಲ. ಡೂ ಸಮಥಿಂಗ್. ಈಗ ನಮಗೆ ಸಮಯ ಕೊಟ್ಟಾರೆ, ಸಮಯ ಕೊಟ್ಟಿರುವಾಗಲೇ ಈ ಕ್ಷಣದಲ್ಲಿ ನಾವೇನ್ ಮಾಡ್ಬೇಕು? ಅದನ್ನ ಉಪಯೋಗ ಮಾಡಿಕೊಂಡು ಇಲ್ಲಿಂದ ನೀವು ಎಷ್ಟೆಲ್ಲ ದೇವರಿಗಾಗಿ ನಿಮ್ಮ ಸಮಯವನ್ನ ಬಿಡಿಸ್ತೀರೋ ಅಥವಾ ನಿಮ್ಮ ಹಣವನ್ನ ಬಿಡಿಸ್ತೀರೋ ಅಥವಾ ನಿಮ್ಮ ಟ್ಯಾಲೆಂಟ್ ಅನ್ನ, ನಿಮ್ಮಲ್ಲಿರುವ ಸಾಮರ್ಥ್ಯಗಳನ್ನ ನೀವು ಬಿಡಿಸ್ತೀರೋ ಅದೇ ನಿಮಗೆ ಪರಲೋಕದಲ್ಲಿ ಬಿಚ್ಚಲು ಕೊಡತ್ತೆ. ಇಲ್ ಬಿ ಸ್ಟೋರ್ಡ್. ಏನು ಹೇಳ್ತಾರೆ, ಈ ಲೋಕದಲ್ಲಿ ಏನು ಕೂಡಿಸಿರ್ಬೇಡ್ರಿ, ಅಲ್ಲಿ ಕೂಡಿಸಿಡ್ರಿ. ನೀನು ಇಲ್ಲಿ ಬಿಚ್ಚಿಲ್ಲ ಅಂದ್ರೆ ಅಲ್ಲಿ ಬಿಚ್ಚಕ್ಕಾಗಲ್ಲ, ಅಲ್ಲಿ ಇದ್ರದ್ದೇನೆ ಬಿಚ್ಚೋದಕ್ಕೆ. ಸೊ ಇದು ಬಹಳ ಬಹಳ ಮುಖ್ಯವಾದ ಸಂಗತಿ. ಏನು ಬಹಳ ಮುಖ್ಯ ಇಲ್ವೋ? ಎಷ್ಟು ಚೆನ್ನಾಗಿದೆ ಓದಪ್ಪ. ಮತ್ತೆ ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು, ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು. ಇದನ್ನ ಮಾಡ್ಬೇಕು. ಪರಲೋಕದಲ್ಲಿ ಕಟ್ಟಲ್ಪಡುತ್ತೆ, ಭೂಲೋಕದಲ್ಲಿ ಬಿಚ್ಚಲ್ಪಡುತ್ತೆ. ಈ ರೀತಿಯಾಗಿ ನೀ ನಡೆಯುವಾಗ ಮಾತ್ರನೇ ಅದರಜ್ಞ ವಾಕ್ಯ ನಿನ್ನೊಳಗೆ ನೆರವೇರುತ್ತೆ. ಅದರಜ್ಞ ವಾಕ್ಯ ಏನಿದೆ? ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಹೇಳ್ತೇನೆ, ಅದೇನೆಂದರೆ ನೀನು ಪೇತ್ರನು, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಓಕೆ. ಪಾತಾಳ ಲೋಕದ ಬಲವು, ಪಾತಾಳ ಲೋಕದ ಬಲವು ಈ ಸಭೆಯನ್ನು ಸೋಲಿಸಬಾರ್ದಂದ್ರೆ ನಾವ್ ಏನ್ ಮಾಡ್ಬೇಕು? ಕಟ್ಟೋದನ್ನ
ಕಟ್ಟಬೇಕು, ಬಿಚ್ಚೋದನ್ನ ಬಿಚ್ಚಬೇಕು. ಆಮೆನ್. ಅಲ್ಲಲ್ಲಯ್ಯೋ, ಸಭೆ ಕೆಲಸ ಏನು? ಒಂದು ಕಟ್ಟೋದು, ಇನ್ನೊಂದು ಬಿಚ್ಚೋದು. ಹೇಳ್ರಿ, ಬರ್ತೇನೆ ನೋಡಿ. ಹೇಳಿ, ಒಂದು ಕಟ್ಟಬೇಕು, ಇಲ್ಲಾಂದ್ರೆ ಇನ್ನೊಂದು ಬಿಚ್ಚಬೇಕು. ಒಂದು ಕಟ್ಟಬೇಕು, ಇಲ್ಲಾಂದ್ರೆ ಏನ್ ಮಾಡ್ಬೇಕು? ಬಿಚ್ಚಬೇಕು. ಮೊದಲು ಯಾವ್ದು ಕಟ್ಟಬೇಕು? ದೇವರ ವಾಕ್ಯದ ಮೂಲಕ, ಸುವಾರ್ತೆಯ ಮೂಲಕ ಜನರನ್ನ ಕಟ್ಟುವಾಗ ಪರಲೋಕದಲ್ಲಿ ಅವ್ರು ಕಂಡು ಬರ್ತಾರೆ. ಎರಡನೇದು, ಈ ರಾಜ್ಯದ ಸುವಾರ್ತೆಗಾಗಿ ಈ ಲೋಕದಲ್ಲಿ ನೀವು ಮಾಡುವ ಎಲ್ಲ ಸಾಮರ್ಥ್ಯಗಳನ್ನ ಬಿಚ್ಚುವಾಗ ಅಲ್ಲಿ ದೇವರು ನಿಮಗೆ ಆಶೀರ್ವಾದವನ್ನ ಬಿಸ್ತಾರೆ. ಆವಾಗ ಮಾತ್ರ ಈ ಲೋಕದಲ್ಲಿ ಇರುವ ಈ ಸಭೆಗೆ ವಿರುದ್ಧವಾಗಿ ಬತಾಳದ ಬಾಗಿಲುಗಳು ಏನ್ ಮಾಡಲ್ಲ, ಸೋಲಿಸಲಾಗದು. ಆಮೆನ್. ವಾಕ್ಯನೇ ಇಲ್ಲ, ನಾವು ದೇವರಿಗಾಗಿ ಕೊಡೋದು ಇಲ್ಲ, ಮಾಡೋದು ಇಲ್ಲ ಅಂದ್ರೆ ಹೆಂಗೆ ನಾವು ನಮ್ಮಲ್ಲಿರುವ ಸೋಲುಗಳನ್ನ ಜಯವಾಗಿ ಬದಲಾವಣೆ ಮಾಡ್ಕೊಳ್ಳೋದು? ಹೆಂಗೆ ನಮ್ಮ ಬಡತನವನ್ನ ಶ್ರೀಮಂತಿಗಾಗಿ ಮಾಡಕ್ ಸಾಧ್ಯ? ಆಮೆನ್. ದೇವರ ಮಕ್ಕಳಾಗಿರುವ ನಾವು ಇದನ್ನ ಮಾಡೋದಕ್ಕೆ ಕಲಿಬೇಕು. ಅದನ್ನೆಂತೂ 13, ಯಾರು ಒತ್ತಾರೆ, ಯಾರು ಹೋಗಲ್ಲ ಎಂಬುದಕ್ಕಾಗಿ ಮಾತಾಡ್ತಾ ಇದ್ದೀವಿ ನಾವು. ಅದು ಸಿಕ್ಕಿದರೆ ತಪ್ಪಿಸಿಕೊಳ್ಳದೆ ಇರುವ 99 ಕುರಿಗಳಿಗಿಂತ 18:3 ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ, ನೀವು ಚಿಕ್ಕ ಮಕ್ಕಳಂತೆ ಆಗದೆ ಇದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯಾರು ಸೇರಲ್ಲ, ಯಾರು ಸೇರಲ್ಲ? ಯಾರು ಚಿಕ್ಕ ಮಕ್ಕಳ ಹಾಗೆ ನಾವು ಕನ್ವರ್ಟ್ ಆಗಲ್ವೋ, ಇಂಗ್ಲಿಷ್ ಅಲ್ಲಿ ಕನ್ವರ್ಟ್, ಕನ್ವರ್ಟ್ ಅಂದ್ರೆ ಬದಲಾವಣೆ ಆಗಲ್ವೋ, ಚಿಕ್ಕ ಮಕ್ಕಳ ಹೃದಯ ಹಾಗೆ ನಮ್ಮ ಹೃದಯ ಇಲ್ಲವೋ, ನಾವು ಏನ್ ಮಾಡಕ್ ಆಗಲ್ಲ, ಪರಲೋಕ ರಾಜ್ಯೊಳಗೆ ಎಂಟ್ರಿನೇ ಇಲ್ಲ. ಹೇಳಿ ನೋಡೋಣ, ಎಂಟ್ರಿನೇ ಇಲ್ಲ. ಎಂಟ್ರಿ ಆಗ್ಬೇಕಂದ್ರೆ ನಿಮ್ಮ ಹೃದಯ ಹೆಂಗಿರ್ಬೇಕು? ಚಿಕ್ಕ ಮಕ್ಕಳ ಹೃದಯವಾಗಿ, ಓಕೆ, ಎಲ್ಲವನ್ನ ಅರ್ಥಕೊಳ್ಳುವ, ತಿಳ್ಕೊಳ್ಳುವ, ಶ್ರಮಿಸುವ, ಬಿಟ್ಕೊಡುವ, ತಪ್ಪಿಸ್ಕೊಳ್ಳುವ, ಕೋಪನೆ ಇರಲ್ಲ, ಹಗೆತನ ಇರಲ್ಲ, ದ್ವೇಷ ಇರಲ್ಲ, ಇಂತಹ ನಿರ್ಮಲವಾದ ಮನಸ್ಸಿರುವ ಚಿಕ್ಕ ಮಕ್ಕಳ ಹಾಗೆ ಇದ್ರೆ ಮಾತ್ರ ನಾವು ದೇವರ ರಾಜ್ಯದ ಒಳಗೆ ಹೋಗೋದಿಕ್ಕೆ ಸಾಧ್ಯ. ಆಮೆನ್. ಅದೇ ಇದರಲ್ಲಿ 4ನೇ ವಾಕ್ಯ ಓದ್ರಿ. ಈಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೆ? ಯಾರು ತಗ್ಗಿಸ್ಕೊಳ್ತಾರೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು. ಆಮೆನ್. ಯಾಕೆ ಇದನ್ನ ಹೇಳ್ತಾರೆ ಗೊತ್ತಾ? ಇಲ್ಲಿ ಶಿಷ್ಯಂದ್ರೆಲ್ಲ ಬಂದ್ಬಿಟ್ರು, ಸ್ವಲ್ಪ ದೇವರ ಜೊತೆ ಇದ್ದು ವಾಕ್ಯವನ್ನ ಕೇಳಿ ಸ್ವಲ್ಪ ಜ್ಞಾನ ಬಂದ್ಬಿಡ್ತು. ಬಂದ್ಬಂದ್ಮೇಲೆ ಈಗ ಎಲ್ಲಿ ಕೂತ್ಕೋಬೇಕು? ಕುರ್ಚಿ ಆಸೆ ಬಂದ್ಬಿಡ್ತು. ಯಾವ ಆಸೆ ಬಂದ್ಬಿಡುತ್ತೆ? ಅವಾಗ ಕೇಳ್ತಾರೆ, ಯೇಸುವೆ, ನಿನ್ನ ರಾಜ್ಯದಲ್ಲಿ ಯಾರು ದೊಡ್ಡವನಾಗಿರ್ತಾರೆ? ಅದರಿಂದ ವಾಕ್ಯ ಓದ್ರೆ ಚೆನ್ನಾಗಿದೆ. ಅಟ್ ದ ಟೈಮ್ ಫಸ್ಟ್ ಶಿಷ್ಯನು ಯೇಸುವಿನ ಬಳಿಗೆ ಬಂದು ಬಂದು ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು, ಯಾರು ಹೆಚ್ಚಿನವನು ಎಂದು ಕೇಳಲು, ನೋಡ್ತಾ ಇವರೇ ಸಿಗಾಕೊಂಡ್ಬಿಟ್ರು. ಯಾರೇ ಪ್ರಶ್ನೆಯನ್ನು ಕೇಳಿ ಯಾರು ಸಿಗಾಕೊಂಡಿದ್ದೆ? ಶಿಷ್ಯನು ಏನ್ ಕೇಳ್ತಾರೆ? ಪರಲೋಕದಲ್ಲಿ ಯಾರು ದೊಡ್ಡವನೇ? ನೀನು ದೊಡ್ಡವನಾಗ್ಬೇಕಂದ್ರೆ ಏನ್ ಮಾಡ್ಬೇಕು? ಮೊದಲೇ ಚಿಕ್ಕವನಾಗ್ಬೇಕು. ಏಮೇನ್ರಿ ನೋಡ್ರಿ, ಯಾವತ್ತು ಯೇಸು ಹತ್ರ ಪ್ರಶ್ನೆ ಕೇಳುವಾಗ ಹುಷಾರಾಗಿ ಕೇಳ್ತಾರೆ. ಯಾಕೆಂದ್ರೆ ಎಲ್ಲಾ ವಿರುದ್ಧವಾಗಿ ಈಗ ಮಾತಾಡ್ತಾರೆ ಯೇಸು. ಆಮೆನ್. ಒಳ್ಳೆ ಮೈಂಡಲ್ಲಿ ಬಂದ್ರೆ ಬಿಡುಗಡೆ, ಆಶೀರ್ವಾದ, ಸಮೃದ್ಧಿ. ನೋಡ್ರಿ, ಶತಾಧಿಪತಿ ಬಂದ, ಅವನ ಅಪ್ರೋಚ್ ಒಂಥರ ಇತ್ತು. ಏನು ಅವನ ತಾಳ್ಮೆ ಅಪ್ರೋಚ್? ಅಪ್ಪ, ನೀನು ನನ್ನ ಮನೆಗೆ ಬರೋದಕ್ಕೆ ನನ್ನ ಮನೆಗೆ ಯೋಗ್ಯ ಇಲ್ಲ. ಒಂದು ಮಾತು ಹೇಳು, ಅವನ ಅಪ್ರೋಚ್ ಹೆಂಗಿತ್ತು ನೋಡ್ರಿ. ಅದಕ್ಕೆ ದೇವರು ಅವನ ಬಗ್ಗೆ ಹೊಗಳು ಹೇಳ್ತಾರೆ, ಇವರು ನನ್ನ ಮಕ್ಕಳು ಜೊತೆಗೆ ಇವ್ರು ಏನ್ ಹೇಳ್ತಾರೆ ನೋಡ್ರಿ. ದೇವ್ರೆ, ಪರಲೋಕದಲ್ಲಿ ನಾವು ನಿಮ್ಮ ಹಿಂದೆಲ್ಲ ಬಂದಿದೀವಲ್ಲ, ಯಾವ ದೊಡ್ಡವನಾಗಿರ್ತಾನ? ಪೇತ್ರನ್ ದೊಡ್ಡವನಾಗಿರ್ತಾನ? ಯೋಹಾನ್ ದೊಡ್ಡವನಾಗಿರ್ತಾನ? ಇಲ್ಲ ತೋಮ ದೊಡ್ಡವನಾಗಿರ್ತಾನ? ಯಾರು? ಇವ್ರೊಳಗೆ ಡಿಸ್ಕಷನ್ ಇವೆ. ಈ ಡಿಸ್ಕಷನ್ ಈ ಕ್ವಶನ್ ಬರಕ್ ಮುಂಚೆ 100% ಇವೆಲ್ಲ ಏನ್ ಮಾಡಿರ್ತಾರೆ? ಒಂದು ಡಿಸ್ಕಷನ್ ಮಾಡಿರ್ತಾರಲ್ವ. ಡಿಸ್ಕಷನ್ ಮಾಡಿ ಅವರೊಳಗೆ ಯಾರು ಪರಲೋಕ ರಾಜ್ಯ ದೊಡ್ಡವರಾಗಿರ್ತಾರೆ ಅಂತ. ಆವಾಗ ಅದಕ್ಕೆ ಈ ಒಂದು ಪ್ರಶ್ನೆಗೆ ಯೇಸು ಕ್ರಿಸ್ತ ಎಷ್ಟು ಜ್ಞಾನವಾಗಿ ಉತ್ತರ ಹೇಳ್ತಾರೆ. ಏನು? ನೀನು ಚಿಕ್ಕ ಮಕ್ಕಳ ಹಾಗೆ ಆಗ್ಲಿಲ್ಲ ಅಂದ್ರೆ ಎಲ್ಲೋಗಲ್ಲ. ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಸತ್ಯ ಬರ್ಬಾರ್ದು, ಸತ್ಯ ಹೇಳ್ತಾರೆ, ಸತ್ಯ ಆಗ್ತಾರೆ.
ಸತ್ಯ ಅಂದ್ರೆ ಏನಂತ ತಮಿಳಲ್ಲಿ ಕಂದೆ ಕನ್ನಡದಲ್ಲಿ ಇಲ್ಲ ಹಂಗಲ್ಲ ಪ್ರಾಮಿಸ್ ಗಾಡ್ ಪ್ರಾಮಿಸ್ ಅಂತೀವಲ್ಲ ಅದಕ್ಕೇನಂತೀವಿ ಕನ್ನಡದಲ್ಲಿ ಆನೆ ಆನೆ ಮಾಡೋದು ಅದಕ್ಕೆ ಏನ ದೇವ್ರ ಆನೆ ಮಾಡಿ ಹೇಳ್ತಾರೆ ನಿಜ ಸತ್ಯ ಹೇಳ್ತೀನಿ ಟ್ರೂತ್ ಹೇಳ್ತೀನಿ ನಿಜ ಹೇಳ್ತೀನಿ ಏನಂತ ನೀವು ಪರಲೋಕ ಚಿಕ್ಕ ಮಕ್ಕಳ ಹಾಗೆ ಆಕೆ ನಾನು ಹೋಗಲ್ಲ ಅಂತ ಅಂದ್ರೆ ಎಷ್ಟು ಸ್ಟ್ರಿಕ್ಟ್ ಆಗಿ ಆ ಚಿಕ್ಕ ಮಕ್ಕಳ ಹೃದಯ ನಮ್ಗೆ ಬೇಕಂತ ದೇವ್ರು ಇಷ್ಟಪಡ್ತಾರೆ ಇನ್ನು ಕೆಳಗೆ ನಾಲ್ಕನೇ ವಾಕ್ಯ ಈಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು ತಗ್ಗಿಸ್ಕೊಳ್ಳವನೇ ನನಗೆ ಕುರ್ಚಿ ಬೇಡ ನನಗೆ ಕುರ್ಚು ಬೇಡ ಆಸ್ತಿ ಬೇಡ ಸಂಪತ್ತು ಬೇಡ ಏನು ಬೇಡ ನನಗೆ ದೇವರ ರಾಜ್ಯದಲ್ಲಿ ಒಂದು ಇದ್ದ ಜಾಗ ಇದ್ರೆ ಸಾಕು ಅದಕ್ಕೆ ನೋಡ್ರ ನೀವು ಹೇಳ್ತಾರೆ ನೋಡ್ರಿ ಎಷ್ಟು ಚೆನ್ನಾಗಿ ನಮ್ಮ ದಾವಿದನ್ ಎತ್ರಿ ಅದನ್ನ ಓದ್ಲೇಬೇಕು ನಾವು ಎಲ್ಲಿದೆ ಅದು ಎಲ್ಲಿದೆ ಅದು ಪಕ್ಷಿಗಳಿಗೆ ಕೂಡು ಉಂಟು ಅಂತ ಇದೆ ಅದಲ್ಲ 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 ಎಂಬತ್ನಾಲ್ಕನೇ ಕೀರ್ತನೆ ಮೂರನೇ ವಾಕ್ಯ ಹೋದ್ರಿ ಆಹಾ ಆಹಾ ಸೇನಾಧೀಶ್ವರನಾದ ಯಹೋವ ದೇವರೇ ಯಾವ್ದು ಕೀರ್ತನೆ ಎಂಬತ್ನಾಲ್ಕು ಮೂರು ಆಹಾ ಸೇನಾಧೀಶ್ವರನಾದ ಯಹೋವ ದೇವರೇ ನನ್ನ ಅರಸನೇ ನಿನ್ನ ವೇದಿಗಳ ಸಮೀಪದಲ್ಲಿ ಗುಬ್ಬಿಗೆ ಮನೆಯು ಗುಬ್ಬಿಗೆ ಮನೆಯು ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿತಲ್ಲ ದೊರಕಿತಲ್ಲ ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು ಅವರು ಯಾತ್ರಪರರಾಗಿ ಕಣ್ಣೀರಿನ ತಕ್ಕನ್ನು ದಾಟುವಾಗ ಅಲ್ಲಿ ವರತೆಗಳನ್ನು ತೋಡಿ ಸಾಕು ಬಿಡ್ರಿ ಇವನು ಏನ್ ಹೇಳ್ತಾನೆ ಓಕೆ ಒಂದಿಂದ ಹೋದ್ರೆ ಅವಾಗ ಅರ್ಥ ಆಗುತ್ತೆ ಒಂದ್ರಿ ಸೇನಾಧೀಶ್ವರನಾದ ಯಹೋವನೇ ಸೇನಾಧೀಶ್ವರನಾದ ಯಹೋವನೇ ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾದ ನಿವಾಸಗಳು ಎಷ್ಟೋ ರಮ್ಯವಾದದೆ ಯಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಅಂಬಲಿಸುತ್ತಾ ಯಹೋವನ ಏನೇ ಯಹೋವನ ಆಲಯದ ಅಂಗಳದೊಳಗೆ ಸೇರಿಸಲು ನನ್ನ ಆತ್ಮವು ಅಂಬಲಿಸುತ್ತಾ ಕುಂದಿದೆ ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನು ಮನಗಳಿಂದ ಹರ್ಷಧ್ವನಿ ಮಾಡುತ್ತೇನೆ ಆಹಾ ಸೇನಾಧೀಶ್ವರನಾದ ಯಹೋವ ದೇವರೇ ನನ್ನ ಅರಸನೇ ನಿನ್ನ ವೇದಿಗಳ ಸಮೀಪದಲ್ಲಿ ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿತ್ತಲ್ಲ ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು ತಮಿಳಲ್ಲಿ ಹೋದ್ರೆ ನೋಡೋಣ ಹೆಂಗಿದೆ ನೋಡೋಣ ಸೇನೆಗಳಿನ ಕರ್ತಾವೇ ಮತ್ತು ವಾಸಸ್ಥಳಗಳು ಎವ್ವಳವು ಇನ್ಪಮಾನವೈಗಳು ಎನ್ನ ಆತ್ಮ ಕರ್ತರುಡಿಯ ಆಲಯ ಪ್ರಕಾರಗಳಿನ ಮೇಲೆ ವಾಂಜೆಯಾಯಂ ಯವನವುಮಾಯ ಇರುಕ್ಕಿರದು ಎನ್ ಹೃದಯಮ್ என் மாம்சமும் ஜீவனுள்ள தேவனை நோக்கி கம்பீர சத்தம் எடுக்கிறது என் ராஜாவும் என் தேவனும் ஆகிய சேனைகளின் கர்த்தாவே உம்முடைய பீடங்கள் அண்டையில் அடைக்கலான் குருவிக்கு வீடும் தகைவிழான் குருவிக்கு தன் குஞ்சுகளை வைக்கும் கூடும் கிடைத்ததே உம்முடைய வீட்டில் வாசமாய் இருக்கிறவர்கள் பாக்கியவான்கள் எஸ்டு பியூட்டிஃபுல் இது நோடு அவன் அவன் ஆசை எங்கிதே ஈக என்ன குபச்சினா என்னது குப்பிகே ಈ ಗುಬ್ಬಕ್ಕಿಗೆ ಮತ್ತೆ ಇನ್ನೊಂದು ಪಾರಿವಾಳಕ್ಕೆ ನಿನ್ನ ಆಲಯದಲ್ಲಿ ಅಲ್ಲೇ ಇರೋದಿಕ್ಕೆ ಒಂದು ಜಾಗವನ್ನು ಕೊಟ್ಟಿದ್ಯಾರ ನನಗೂ ಅವನ ಆಸೆ ನೋಡ್ರಿ ಹೆಂಗ ಅವನ ಹೆಂಗ ನೋಡಿದ್ದಾನೆ ಹೆಂಗ ಅಬ್ಸರ್ವ್ ಮಾಡಿದ್ದಾನೆ ಸರ್ವಶಕ್ತನಾದ ದೇವರೇ ಚೈತನ್ಯ ಸ್ವರೂಪನೇ ನಿನ್ನ ಆಲಯದಲ್ಲಿ ನನಗೂ ಇಂತ ಒಂದು ಜಾಗ ಅದಕ್ಕೆ ಕೆಳಗೆ ನೋಡ್ರಿ ಹತ್ತನೇ ವಾಕ್ಯ ಎಷ್ಟು ಚೆನ್ನಾಗಿದೆ ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ
ಉತ್ತಮವಾಗಿದೆ. ಸಾವಿರ ಜನಕ್ಕಿಂತ ಉತ್ತಮ ನಮ್ಮಲ್ಲಿ ಚೆನ್ನಾಗಿದೆ. ಆಯಿರಂ ನಾಲೆ ಪಾರ್ಕಿಲು ಮತ್ತು ಪ್ರಕಾರಗಳಿ ಸೆಲ್ಲುಂ ಒರೇ ನಾಲ್ ನಲ್ಲ ಒಂದೇ ದಿನ ಸಾಕು. ಸಾವಿರ ದಿನ ಈ ಲೋಕದಲ್ಲಿ ಬಾಳೋದ್ಕಿಂತ ನಿನ್ನ ಆಲಯದಲ್ಲಿ ನಿನ್ನ ಆಲಯದ ಪ್ರಹಾರದಲ್ಲಿ ಒಂದು ದಿನ ವಾಸ ಮಾಡೋದು ನನಗೆ ಸಾಕಂತ ಅಂದ್ರೆ ಇವನ ಹೃದಯ ಈ ಕೀರ್ತನೆ ಬರೆಯುವ ಕೋರನ ಮಕ್ಕಳಿಗೆ ಬರೆಯೋದು ಇವರ ಹೃದಯ ನೋಡಿ ಎಷ್ಟು ತಗ್ಗಿಸುವಿಕೆಯಿಂದ ಇದೆ. ನಿನ್ನ ಆಲಯದಲ್ಲಿ ನಾನು ವಾಸ ಮಾಡಬೇಕು. ನಿನ್ನ ಆ ಗುಬ್ಬಚ್ಚಿಗೆ ಇರುವ ಜಾಗ ಅಂತ ಜಾಗ ಕೂಡ ನನಗೆ ಒಂದು ಚಿಕ್ಕದಾಗಿರ್ಲಪ್ಪ. ಅದನ್ನು ಸಾವಿರದ ವರ್ಷ ಮಾಡ ಒಂದು ದಿನ ಇದ್ರೆ ಸಾಕು ಅಂದ್ರೆ ತಾಳ್ಮೆ. ಆದ್ರೆ ಇವ್ರು ಏನಂತಾರೆ ಈ ಹೊಸ ಒಡಂಬಡಿಕೆಯಲ್ಲಿ ಯಾರು ದೊಡ್ಡವನಾಗಿರ್ತಾನೆ ಪರಲೋಕದಲ್ಲಿ? ಇವತ್ತು ಹಿಂಗೆ ಇದ್ದೀವಿ ನಾವು ಏನೇ ಪರಲೋಕ ರಾಜ್ಯ ನಿನ್ನ ರಾಜ್ಯದಲ್ಲಿ ಯಾರು ದೊಡ್ಡವನೇ? ನಾನು ಎಲ್ಲಿರ್ತೀನಿ ನಾವಿ ಹಂಗಲ್ಲ. ಅಟ್ಲೀಸ್ಟ್ ಅಲ್ಲಿ ಒಂದು ಸ್ವೀಪರ್ ಕೆಲಸ ಸಿಗಿದ್ರೆ ಸಾಕು ನಮ್ಗೆ. ಅವಾಗೆಲ್ಲ ಏನಂತಾರೆ ಕತ್ತೆ ಮೇಯಿಸಿದ್ರು ಎಲ್ಲಿ ಮೇಯಿಸ್ಬೇಕಂತೆ? ಎಲ್ಲಿ ಗೌರ್ಮೆಂಟ್ ಅಲ್ಲಿ ಕೆಲಸ ಸ್ವೀಪರ್ ಕೆಲಸ ಮಾಡಿದ್ರು ಎಲ್ಲಿ ಮಾಡ್ಬೇಕೆ? ಗೌರ್ಮೆಂಟ್ ಅಲ್ಲಿ ಮಾಡ್ಬೇಕು. ಹೌದೇ ಇಲ್ಲ ಹಂಗೆ ಕತ್ತೆ ಮೇಯಿಸಿದ್ರು ಎಲ್ಲಿ ಮೇಯಿಸ್ಬೇಕು? ಗೌರ್ಮೆಂಟ್ ಅಲ್ಲಿ. ಆ ತರ ಮೈಂಡ್ ಹೌದೇ ಇಲ್ಲ. ಅದೇ ತರಾನೇ ನಮ್ಮ ಒಂದು ಚಿಕ್ಕ ಒಂದು ಸ್ವೀಪಿಂಗ್ ಕೆಲಸ ಸಿಕ್ಕಿದ್ರೆ ಸಾಕು ಪರಲೋಕದಲ್ಲಿ. ಆಮೇನ್. ಸಂಬಳ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅಲ್ಲೇ ಇದ್ಕೊಳ್ಳೋಣ. ನಿಜನಾಗಿ ಆಸೆ ಇದೆ ಯಾಕಂದ್ರೆ ಅಂತ ಅಮೂಲ್ಯವಾದ ಜಾಗ ಅದು. ಆಮೇನ್. ಅಲ್ಲಿ ಪ್ರವೇಶ ಮಾಡೋ ಒಂದು ಯೋಗ್ಯತೆ ಪರಿಶುದ್ಧತೆ ನಮಗೆ ದೇವ್ರು ಕೊಡ್ಬೇಕು. ಓಕೆ. ನಾನು ಅಲ್ಲಿ ದೊಡ್ಡವನಾಗಿ ನನ್ನ ಹೆಸರು ದೇವ್ರು ದೊಡ್ಡವನಾಗಿ ಕರಿಬೇಕು. ನನ್ನ ಪಾಸ್ಟರ್ ಲೆವೆಲ್ ನಾನು ಚರ್ಚ್ ಹೇಳ್ದಾರೋ ನಾನು ಹಂಗೆ ನಾ ಹಿಂಗೆ ಅಂತ ದೇವ್ರು ನನ್ಗೆ ಹೇಳ್ಬಾರ. ಅಟ್ಲೀಸ್ಟ್ ಅಲ್ಲಿ ನಂಬಿಕಸ್ನಾನ ಸೇವಕನೇ ಅಂತ ಒಂದು ಮಾತು ಸಾಕು ನಮ್ಗೆ. ಅಲ್ಲಿ ಎಲ್ಲೋ ಒಂದು ಮುಂದಿರಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಸಿಗೋದೇ ಸಾಕು. ಆಮೇನ್. ಆ ತಾಳ್ಮೆ ಆ ತಗ್ಗಿಸುವಿಕೆ ನಮ್ಮ ಹತ್ರ ಇರ್ಬೇಕು. 19:14 ಇದು ಮತ್ತಾಯನ ಬರೆಸುವಾಗ್ತೆ. ಥ್ಯಾಂಕ್ ಯು ಲಾರ್ಡ್. ಫಾದರ್ ಯೇಸು ಮಕ್ಕಳನ್ನು ಬಿಡಿರಿ ಮಕ್ಕಳನ್ನು ಬಿಡಿರಿ ನನ್ನ ಹತ್ತಿರ ಬರುವುದಕ್ಕೆ ಅವುಗಳಿಗೆ ಅಡ್ಡಿ ಮಾಡಬಿಡಿರಿ. ಪರಲೋಕ ರಾಜ್ಯವು ಇಂಥವರದೇ ಎಂದು ಹೇಳಿ ಅವುಗಳ ಮೇಲೆ ಕೈಯಿಟ್ಟು ಅಲ್ಲಿಂದ ಹೊರಟು ಹೋದನು. ಈ ಮಕ್ಕಳ ಹಾಗೆ ನಾವು ಇರ್ಬೇಕು. ಭಕ್ತರು ಇರೋರಲ್ಲಿ ಯಾರು ದೇವ್ರ ಮಕ್ಕಳು ಅವ್ರನ್ನ ನಾವು ಏನ್ ಮಾಡಬಾರ್ದು ಎಂದಿಗೂ ಅಡ್ಡಿ ಮಾಡಬಾರ್ದು. ನಮ್ಮ ಒಂದು ಚಟ್ಟದ ಮೂಲಕ ಅವರನ್ನ ದೇವರ ಹತ್ರ ಬರೋದಕ್ಕೆ ಏನ್ ಮಾಡಬಾರ್ದು ಅಡ್ಡಿ ಮಾಡಬಾರ್ದು. ಯಾಕೆಂದ್ರೆ ಅಂತವ್ರದ್ದು ದೇವರ ರಾಜ್ಯ. ಇವತ್ತು ನಾವು ತಗ್ಗಿಸಿ ಒಪ್ಪಿಸಿ ಕೊಡೋಣ. ಅದಕ್ಕೆ ಯಾರು ಪರಲೋಕದಲ್ಲಿ ಹೋಗ್ತಾರೆ ಯಾರು ಹೋಗಲ್ಲ ಇನ್ನೂ ತುಂಬಾ ಇದೆ. ಇದು ಬೇರೆ ಮತ್ತಾಯಿ ಬಂದ್ರೆ ಮಾತಾಡಿದ್ದೀನಿ. ಇನ್ನು ಮಾರ್ಕ್ ಇದೆ, ಲೂಕ ಇದೆ, ಯೋಹಾನ್ ಬರೆದ ಸುವಾರ್ತೆ, ಇನ್ನೂ 27 ಪುಸ್ತಕ ಇದೆ. ಓಕೆ. ಎಲ್ಲೆಲ್ಲಿ ದೇವರ ನಮ್ಮ ಹತ್ರ ಏನೇನು ಮಾತಾಡಿದ್ದಾರೆ ಗೊತ್ತಿಲ್ಲ. ಸೊ ಬರುವ ವಾರದಲ್ಲಿ ಯಾರು ಹೋಗ್ತಾರೆ ಯಾರು ಹೋಗಲ್ಲ ಇನ್ನೂ ಡೀಟೇಲ್ ಆಗಿ ನಾವು ದೇವರ ವಾಕ್ಯವನ್ನು ಕಲಿಯೋಣ. ನಾವೆಲ್ಲ ನಿಂತ್ಕೊಂಡು ಈ ನಿಮಿಷ ಈ 1 hour ಬೆಳಗ್ಗೆ ಬಂದ ತಕ್ಷಣ ದೇವ್ರು ಹೇಳಿದ್ರಲ್ಲ ಪರಲೋಕ ರಾಜ್ಯದ ಗುಟ್ಟುಗಳನ್ನ ನಮಗೆ ಕೊಟ್ಟಿದ್ದಾರೆ ಬೇರೆಯವ್ರಿಗಲ್ಲ. ಎಷ್ಟು ಜನ ಸಂತೋಷ ಪಡ್ತೀರ? ಅನೇಕ ಸಂಗತಿಯನ್ನು ನಮ್ಗೆ ಅಪ್ಪ ಹೇಳ್ಕೊಟ್ಟಿದ್ದಾರೆ. ಇವತ್ತು ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆ ಸತಾಧಿಪತಿ ಹೇಳ್ತಾನಲ್ಲ ನನ್ನ ಮನೆಗೆ ಬರೋದಕ್ಕೆ ಅಪ್ಪ ನನ್ನ ಮನೆ ಯೋಗ್ಯ ಇಲ್ಲ, ನೀನು ಒಂದು ಮಾತು ಹೇಳು ಸಾಕು. ಎಷ್ಟು ನಾವು ಪೀಸ್ ಕೊಡ್ತೀರ ಈಗ ಈ ಕ್ಷಣ ಈ ವೇಳೆಯಲ್ಲಿ ಅಪ್ಪ ಹತ್ರ ಹೇಳೋಣ ತಂದೆಯೇ ಇಳಿದು ಬಾ ಅಪ್ಪ ನನ್ನನ್ನು ಒಪ್ಪಿಸಿ ಕೊಡ್ತೇನೆ. ನಾನು ಬರ್ತೇನೆ ಅಪ್ಪ ಅಪ್ಪ ನನ್ನ ಯೋಗ್ಯ ಮಾಡಯ್ಯ. ನನ್ನ ಒಂದು ಕೊರತೆಗಳನ್ನು ತೆಗೆದು ನಿನ್ನ ವಾಕ್ಯದಲ್ಲಿ ನಂಬಬೇಕು ಅಪ್ಪ. ನೀತಿಗಾಗಿ ನಾನು ತವಕ ಪಡಬೇಕು. ಆತ್ಮದಲ್ಲಿ ಬಡವನಾಗಿರ್ಬೇಕು ಅಪ್ಪ. ನಿನ್ನ ವಾಕ್ಯವನ್ನ ಸಿಕ್ಕೋದು ಸಹ ನನ್ಗೆ ಬಿಡಬಾರ್ದಯ್ಯ. ಎಲ್ಲವನ್ನ ನಡಿಬೇಕಪ್ಪ, ನೀತಿಯಲ್ಲಿ ನಡಿಬೇಕಪ್ಪ, ನಿನ್ನ ವಾಕ್ಯದ ಆಧಾರದ ಮೇಲೆ ನಡಿಬೇಕಪ್ಪ. ನಿನ್ನ ವಾಕ್ಯದ ಬಲವನ್ನ ಕೃಪೆಯನ್ನು ನನಗೆ ಕೊಡಯ್ಯ ಅಪ್ಪ. ಅನ್ಯ ಜನರ ಮುಂದೆ ನನ್ನ ಸಾಕ್ಷಿಯಾಗಿರ್ಬೇಕು, ಚಿಕ್ಕ ಮಕ್ಕಳಾಗಿರ್ಬೇಕಯ್ಯ ಅಪ್ಪ. ನಾನು ತಳಲ್ಪಡಬಾರ್ದು, ದೂರ ಹಾಕಲ್ಪಡಬಾರ್ದು, ನಾಲ್ಕು ಕೈಯಿಂದ ಓರ್ಬಾರ್ದಪ್ಪ. ಚಿಕ್ಕ ಮಕ್ಕಳ ತಾಳ್ಮೆ ನನಗೆ ಕೊಡಪ್ಪ. ಏಮೇನ್. ಲೋಕಕ್ಕೆ ಬೆಳಕಾಗಿರ್ಬೇಕು, ಲೋಕಕ್ಕೆ ಉಪ್ಪಾಗಿರ್ಬೇಕು, ಪ್ರೀತಿ ಮಾಡಬೇಕು ಅಪ್ಪ. ನಿನ್ನ ವಾಕ್ಯದ ಆಧಾರವನ್ನು ನನಗೆ ಕೊಡುತ್ತೆ. ಎಲ್ಲರೂ ಹೇಳೋಣ, ಯೇಸುವೇ ನನ್ನ ನಡೆಸು, ಯೇಸುವೇ ನನ್ನ ನಡೆಸು ಅಪ್ಪ. ಬಾರಿ ಒಳಕ್ಕೆ ಮತ್ತೆ ಗುಬ್ಬಚ್ಚಿಗೆ ಅಪ್ಪ, ನಿನ್ನ ಆಲಯದಲ್ಲಿ ಮನೆ ಇದೆಯಲ್ಲ, ಅದಕ್ಕಂತ ಕೂಡಿದೆಯಲ್ಲ, ಮಡಿ ಇಡೋದಿಕ್ಕೆ ಒಂದು ಸ್ಥಳ ಇದೆಯಲ್ಲ,
ನನಗೂ ಸಹ ನಿನ್ನ ಆಲಯದಲ್ಲಿ ಬಂದು ನಿಂತ್ಕೊಳ್ಳುವ ಒಂದು ಅಪ್ಪ ಕುತ್ಕೊಳ್ಳುವ ಅಥವಾ ನಿನ್ನ ಆರಾಧ್ಯ ಮಾಡುವ ಒಂದು ದಿನ ಸಾಕಪ್ಪ, ಸಾವಿರ ವರ್ಷ ಬೇಡ, ಒಂದು ದಿನ ಸಾಕಂತ ಭಕ್ತನ ಹೇಳೋ ಪ್ರಕಾರನೇ ಅಯ್ಯ ನಿನ್ನ ಆಲಯದಲ್ಲಿ ನನಗೆ ಹೆಸರು ಬೇಡ, ನಿನ್ನ ಆಲಯದಲ್ಲಿ ನನಗೆ ನಿನ್ನ ಕೊಡುವ ಬಹುಮಾನನು ನನಗೆ ಬೇಡಪ್ಪ, ನಿನ್ನ ಆಲಯದಲ್ಲಿ ಬಂದು ಕತ್ತಿನೆ ಅಲ್ಲಿ ನಿನ್ನ ಜೊತೆ ನಿನ್ನ ಪಾದದಲ್ಲಿ ಕುಂತು ನಿನ್ನ ಪಾದಕ್ಕೆ ಮುತ್ತಿರುವ ಒಂದು ಕೆಲಸವನ್ನು ನನಗೆ ಕೊಡಪ್ಪ ಅಪ್ಪ, ಯೇಸಯ್ಯ ಆ ತಾಳ್ಮೆಯನ್ನು ಆ ದೀನತೆ ನನಗೆ ಕೊಡಪ್ಪ ಅಪ್ಪ, ನಿನ್ನ ಆಲಯದಲ್ಲಿ ನಾನು ಬರಬೇಕಪ್ಪ, ನಿನ್ನ ರಾಜ್ಯದೊಳಗೆ ನಾನು ಪ್ರವೇಶಿಸಬೇಕಯ್ಯ, ಮಾಡುವ ಯೋಗ್ಯತೆ ನಮಗೆ ಕೊಡಪ್ಪ ಈ ವೇಳೆಯಲ್ಲಿ ಕೊಡಪ್ಪ, ಇದನ್ನ ಕೇಳ್ತಾ ಇರುವ ನೋಡ್ತಾ ಇರುವ ಯಾರೇ ಇರ್ಲಿ ಈ ಪರಲೋಕ ರಾಜ್ಯದ ಆ ಗುಟ್ಟುಗಳನ್ನು ನಮ್ಗೆ ಕೊಟ್ಟಿದ್ದ ಸ್ತೋತ್ರ ಆ ರೀತಿಯಾಗಿ ನಡೆಯೋದಕ್ಕೆ ಸಹಾಯ ಮಾಡಯ್ಯ, ಸ್ತೋತ್ರ ಸ್ತೋತ್ರ ಅಪ್ಪ, ಇವತ್ತೇ ಬದಲಾಯಿಸಪ್ಪ ನಮ್ಮ ಮನಸ್ಸುಗಳನ್ನು ಬದಲಾಯಿಸಪ್ಪ, ಲೋಕದ ಮೇಲೆ ಲೋಕದ ವಸ್ತುಗಳ ಮೇಲೆ ನಾವು ಕೈ ನೀಡದೆ ಆತ್ಮದ ಮೇಲೆ ಆತ್ಮದಲ್ಲಿ ನಾವು ಆರಾಧನೆ ಮಾಡೋದಕ್ಕೆ ಸಹಾಯ ಮಾಡುತ್ತೇನೆ ಅಪ್ಪ, ಆತ್ಮೀಕ ಜೀವನದಲ್ಲಿ ಮುಂದುವರೆದಕ್ಕೆ ನಮ್ಗೆ ಸಹಾಯ ಮಾಡಪ್ಪ ಯೇಸುವೇ, ನಿನ್ನ ವಾಕ್ಯವನ್ನ ಪರಿಸಾಯಕ್ಕಿಂತ ಶಾಸ್ತ್ರಕ್ಕಿಂತ ನಾವು ಹೆಚ್ಚಾಗಿ ವಾಕ್ಯನ ಓದಬೇಕು, ಅವರು ಓದವರಾಗಿ ಇದ್ರೆ ಅಪ್ಪ ನಾವು ಆತ್ಮದಲ್ಲಿ ಮಾಡುವರಾಗಿ ನಮ್ಮನ್ನ ಮಾಡಯ್ಯ ಅಪ್ಪ, ಪರಲೋಕದಲ್ಲಿ ನಾನು ಸಹ ಕಾಲಿಡಬೇಕಯ್ಯ, ಅದಕ್ಕೆ ನಮ್ಮನ್ನ ಬ್ಲೆಸ್ ಮಾಡಪ್ಪ, ಇಲ್ಲಿ ಬಂದಿರುವ ಎಲ್ಲರನ್ನ ಇದನ್ನ ನೋಡ್ತಾ ಇರುವ ಎಲ್ಲರನ್ನ ನೀನು ಆಶೀರ್ವಾದ ಮಾಡು, ನಿನ್ನ ವಾಕ್ಯ ಅವರಲ್ಲಿ ನೆರವೇರ್ಲಿಕ್ಕೆ ಅಪ್ಪ, ಯಾರು ಸಹ ವಾಕ್ಯವನ್ನು ಕೇಳಿರುವವರು ಯಾರು ನರಕದಲ್ಲಿ ಕಾಲಿಡಬಾರ್ದಯ್ಯ, ಎಲ್ಲರೂ ಪರಲೋಕ ರಾಜ್ಯದಲ್ಲಿ ಗಂಭೀರವಾಗಿ ಸಂತೋಷದಿಂದ ಕಾಲಿಡುವ ಯೋಗ್ಯತೆ ನಮ್ಗೆ ಕೊಡುತ್ತಾನೆ, ವಾಕ್ಯ ತಂದೆ ನಡೆಯೋದಕ್ಕೆ ವಾಕ್ಯವನ್ನೇ ಧ್ಯಾನಿಸೋದಕ್ಕೆ ನಿನ್ನ ರಾಜ್ಯವನ್ನು ಇನ್ನೊಬ್ಬರಿಗೆ ಹೇಳೋದಕ್ಕೆ ನಮ್ಗೆ ಸಹಾಯ ಮಾಡು, ಯಾರಿಗೆಲ್ಲ ಬಲವಂತವಾಗಿ ಹೇಳಬೇಕಂತ ಇದೆಯೋ ಅಲ್ಲಿ ನಮ್ಗೆ ಹೇಳೋದಕ್ಕೆ ಧೈರ್ಯವನ್ನು ಕೊಡಯ್ಯ, ನಮಗೆ ಜ್ಞಾನವನ್ನು ಕೊಡಯ್ಯ, ಬ್ಲೆಸ್ ಮಾಡಬೇಕು ಬಾ, ನಿನ್ನ ವಾಕ್ಯದ ಅಭಿಷೇಕವನ್ನು ನನ್ನ ಮೇಲೆ ಸುರಿಸು, ನಮ್ಮನ್ನ ಬ್ಲೆಸ್ ಮಾಡಪ್ಪ, ನಂಗೆ ನೀನ್ ಮಾಡೋದಕ್ಕಾಗಿಯೇ ಸೋದ ಎಲ್ಲವೂ ನಿನ್ ಕೈಲಿ ಒಪ್ಪಿಸಿಕೊಡ್ತೇನೆ, ಯೇಸುವಿ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಆಮೆನ್ ಆಮೆನ್, ಎಲ್ಲರೂ ಸೇರಿ ಮನವೇ ನನ್ನ ಸರ್ವೇಗಾದ್ರೆ ಮನವೇ ಆತನ ಮಾಡಿದ ಪತ್ರಗಳು ಒಂದನ್ನು ಅದರಲ್ಲಿ ಯಾ